ಕವಿವಾಣಿಯಂತೆ ಶಾಲಾ ತರಗತಿ, ಅಂಗಳ, ಗ್ರಂಥಾಲಯ, ಲ್ಯಾಬ್, ಕ್ರೀಡಾಂಗಣ, ಪ್ರಾಂಶುಪಾಲರ ಕೊಠಡಿ, ಶಿಕ್ಷಕರ ಕೊಠಡಿ, ಆಡಿಟೋರಿಯಂ, ಪ್ರೀತಿಯ ಗುರುಗಳು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು, ಹೀಗೆ ಹಲವು ಬಗೆಯ ನೆನಪಿನ ಬುತ್ತಿಯನ್ನು ನಾವೆಲ್ಲ ಹೊತ್ತಿದ್ದೇವೆ, ಬಚ್ಚಿಟ್ಟಿದ್ದೇವೆ. ಅಂತಹ ಸವಿಸವಿಯಾದ ನೆನಪನ್ನು ನಮ್ಮ ಸಹಪಾಠಿಗಳು ಹಂಚಿಕೊಳ್ಳಲಿದ್ದಾರೆ. ನೆನಪಿನ ಬುತ್ತಿಯನ್ನು ಬಿಚ್ಚಿಡಲು ಮೊದಲನೆಯದಾಗಿ ಬರುತ್ತಿದ್ದಾರೆ ಅಮ್ರೋಸ್. ಪ್ರೀತಿಯ ಗುರುಗಳಿಗೆ ನಮಸ್ಕರಿಸುತ್ತಾ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ ಸೆಂಟ್ ತಾಮಸ್ ಶಾಲೆಯ 94-95 ಸಾಲಿನ 10ನೇ ತರಗತಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಂದಿಸುತ್ತಾ ನನ್ನ ಅನಿಸಿಕೆಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನಾನು ಹುಟ್ಟಿ ಬೆಳೆದಿದ್ದು ಇಲ್ಲಿ ಹೊನ್ನಾವರದ ಮಾಯಪುರ ಗ್ರಾಮದ. ಇಲ್ಲಿಂದ ಈ ಕಡೆ ನೋಡಿದ್ರೆ ನಮ್ಮ ಊರು ಕಾಣುತ್ತೆ, ಅಂದ್ರೆ ಈಗ ರೈಲ್ವೆ ಬ್ರಿಡ್ಜ್ ಆಗಿದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ನಾನು 1994 ನಂದು ಕಿರಿಯ ಪ್ರಾಥಮಿಕ ಶಾಲೆಯನ್ನು ನಾನು ನಮ್ಮ ಊರಿನಲ್ಲೇ ಮುಗಿಸ್ಕೊಂಡು ನಂತರ ಹೈಸ್ಕೂಲಿಗೆ ಮೀನ್ಸ್ 5ನೇ ತರಗತಿಯಿಂದ ನೆಕ್ಸ್ಟ್ ನಾನು ಕಲಿಬೇಕಾದ್ರೆ ಎಲ್ಲಿ ಹೋಗುದು ಅಂದ್ರೆ ನಮ್ಮ ಮನೆಯಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ನಮ್ಗೊಂದು ದೊಡ್ಡ ಸಮಸ್ಯೆ ಅಂದ್ರೆ ನಾವು ದೋಣಿ ದಾಟ್ಕೊಂಡು ಬರ್ಬೇಕಾಗಿತ್ತು. ದೊಡ್ಡ ಸಮಸ್ಯೆ, ಮಳೆಗಾಲಕ್ಕಾಗಲಿ ತುಂಬ ಸಮಸ್ಯೆ ಇತ್ತು. ಆವಾಗ ನಾನು ಆವಾಗ 5th 4th ಕ್ಲಾಸ್ ಪಾಸ್ ಆಗಿ ನೆಕ್ಸ್ಟ್ ಇಲ್ಲಿ ಬರ್ಬೇಕಾದ್ರೆ ನಮ್ಮ ಮನೆಯವರೆಲ್ಲ ಡಿಸ್ಕಷನ್ ಮಾಡಿದ್ರು ಸೆಂಟ್ ತಾಮಸ್ ಶಾಲೆಗೆ ಅಂತ. ಅದು ತುಂಬಾ ದೂರ, ನಾಲ್ಕು ಕಿಲೋಮೀಟರ್ ಆಗ್ತದೆ, ಅಪ್ ಅಂಡ್ ಡೌನ್ ಸೇರಿದ್ರೆ 4 ಕಿಲೋಮೀಟರ್. ಆವಾಗ ನಮ್ಮ ಅಂದ್ರೆ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ನನಗೆ ನನ್ನ ಅಕ್ಕಂದಿರೋ ಸೆಂಟ್ ತಾಮಸ್ ಶಾಲೆಯಲ್ಲಿ ಕಲ್ತಿದ್ದೆ, ಅದಕ್ಕೆ ನನಗೆ ಪ್ಲಸ್ ಪಾಯಿಂಟ್ ಇತ್ತು. ಮತ್ತೆ ಅಲ್ಲಿ ಒಳ್ಳೆ ಶಿಕ್ಷಣ ಕೊಡ್ತಾರೆ ಇದೆಲ್ಲ ಇತ್ತು. ಅದಕ್ಕೆ ನಮ್ಮ ತಾಯಿಯವರು ಓಕೆ ಅಲ್ಲೇ ಆಗ್ಲಿ ಅಂತ ಹೇಳಿ ನನಗೆ ಅಲ್ಲಿ ಕಲ್ತಿದ್ರು. ನನ್ನ ಜೊತೆಗೆ ವಿಲಿಯಂ ಅಂತ ನನ್ನ ಸಹಪಾಠಿನೂ ಇದ್ರು, ಅವ್ರಿಗೆ ದುಬೈಲಿದ್ದಾರೆ. ಹೀಗೆ ನಾವು 4 ವರ್ಷ ಅಂದ್ರೆ 6 ವರ್ಷ ತನಕ ದೋಣಿ ಮೇಲೆ ಬಂದು ದಿವಸಕ್ಕೆ 1 ರೂಪಾಯಿ ನನಗೆ ಬೇಕಾಗಿತ್ತು. ಅಂದ್ರೆ 50 ಪೈಸಾ ಒಂದ್ ಸೈಡಿಗೆ, 50 ಪೈಸಾ ಒಂದ್ ಸೈಡಿಗೆ, ಅಂದ್ರೆ 1 ರೂಪಾಯಿ ತಿಂಗಳಿಗೆ ನನಗೆ 30 ರೂಪೀಸ್ ಬೇಕಾಗಿತ್ತು. ಆದ್ರೂ ನಾನು 4 ವರ್ಷ ತನಕ ನಡ್ಕೊಂಡೆ, 6 ವರ್ಷ ತನಕ ನಡ್ಕೊಂಡೆ, ನಾನು ಕಂಪ್ಲೀಟ್ ನನ್ನ SSLC ಮುಗಿಸಿದ್ದೆ. ನನಗೆ ನನ್ನ ಶಾಲೆ ಹೆಸರು ನಾನು ತುಂಬಾ ಸಲ ತೆಗಿತೇನೆ, ನಮ್ಮ ಫ್ರೆಂಡ್ಸ್ ಎಲ್ಲ ತೆಗಿತಾರೆ. ನಾನು ಒಂದು ಅದರಲ್ಲಿ ಒಂದು ಕ್ಯಾಟಗರಿ ಮುಂದೆ, ಯಾಕಂದ್ರೆ ನನ್ನ ತಂದೆ ಹೆಸರು ತೋಮಸ್. ನನ್ಗೆ ಯಾವಾಗಲೂ ಏನಾದರೂ KYC ಅಂತ ಡಾಕ್ಯುಮೆಂಟೇಷನ್ ಮಾಡುವಾಗ ತಂದೆಯವರ ಹೆಸರು ಕೇಳಿದ್ರೆ ತೋಮಸ್, ಆವಾಗ ನನಗೆ ನೆನಪು ಬರುವುದು ಸೆಂಟ್ ತಾಮಸ್. ಎರಡನೇದಾಗಿ July 3 ನನಗೆ ಸ್ಪೆಷಲ್ ಆಗಿ ನೆನಪು ಬರುತ್ತೆ ಅಂತಂದ್ರೆ ಸೆಂಟ್ ತಾಮಸ್, ಸೆಂಟ್ ತಾಮಸ್ ಡೇ ಅಂತ ನಾವು ಏನ್ ಹೇಳ್ತೇವೆ ಅಂದ್ರೆ ಪ್ರಭು ಯೇಸು ಕ್ರಿಸ್ತರ ಶಿಷ್ಯರಲ್ಲಿ ಒಬ್ಬರಾದ ಸೆಂಟ್ ತಾಮಸ್ ಅವರು ಆ ದಿನ ನಾವು ಆಚರಿಸಿದ್ವಿ ಆ ದಿನ. ಅದಕ್ಕೆ ನನಗೆ ಸೆಂಟ್ ತಾಮಸ್ ಸೆಂಟ್ ತಾಮಸ್ ನಲ್ಲಿ ನಾನು ರಿಪೀಟೇಷನ್ ನನ್ಗೆ ಯಾವಾಗಲೂ ತಾಮಸ್ ಹೆಸರು ನನ್ನ ತಂದೆಯವರಿಂದ ಅದು ಮತ್ತೆ ನನ್ನ ಶಾಲೆಗೆ ಒಂದು ಹೆಮ್ಮೆ ನನಗೆ ಹೇಳಲಿಕ್ಕೆ. ನಾನು ಯಾವಾಗಲಾದ್ರೂ ನನ್ನ ಫ್ರೆಂಡ್ಸ್ನಲ್ಲಿ ಆಗಲಿ ನನ್ನ ಶಾಪಲ್ಲಿ ಯಾರಾದ್ರೂ ನಾನು ಡಿಸ್ಕಸ್ ಮಾಡ್ತೇನೆ ತಂದೆ ಅಂದ್ರೆ ತಾಮಸ್ ನಾನು ಕಲ್ತಿದ್ದು ಇಲ್ಲಿ ಸೆಂಟ್ ತಾಮಸ್ನಲ್ಲಿ ಅಷ್ಟು ದೂರ 4 ವರ್ಷ, ಮತ್ತೆ ಅದು ನಡ್ಕೊಂಡೇ ಹೋಗ್ಬೇಕಾಗಿತ್ತು. ನನಗೆ ಫುಟ್ಬಾಲ್ ಆಡೋದಂದ್ರೆ ತುಂಬಾ ಇಷ್ಟ ಇತ್ತು. ಸಣ್ಣ ಇರುವಾಗ ನಾವು ಬೆಳಿಗ್ಗೆ ಅಲ್ಲಿ ಶಾಲೆ ಗ್ರೌಂಡ್ ಹತ್ರ ಬಂದೆ, ಆವಾಗ ದೊಡ್ಡ ಬಾಲ್ ಈಗ ಅದು ಅಂದ್ರೆ ಸ್ಕೂಲ್ ಟೈಮಿಗೆ ಮಾತ್ರ ದೊಡ್ಡ ಬಾಲ್ ಕೊಡ್ತಿದ್ರು. ನಾವು ಸಣ್ಣ MRI ball ನಲ್ಲಿ ಆಡ್ತಿದ್ರು. ಅಂದ್ರೆ ನನ್ಗೆ ಇಲ್ಲೂ ಇನ್ನೂ ತನಕ ನೆನಪು ಅಂದ್ರೆ ನಾವು ಶನಿವಾರ ಆದ್ರೆ ಶನಿವಾರ ಬೆಳಿಗ್ಗೆ ಸ್ಕೂಲ್ ನಮ್ಗೆ ಇತ್ತು. ನಾವು ಬೆಳಿಗ್ಗೆ ಬಂದು ಆ ದಿನ ಶನಿವಾರ ನಾನು ಬೆಳಿಗ್ಗೆ ಬಂದು ಫುಟ್ಬಾಲ್ ಆಡ್ಲಿಕ್ಕೆ, ನಾನು ಮನೆಯಲ್ಲಿ ಟೀ ಎಲ್ಲ ಸರಿ ಕುಡಿಲಾಗಿದೆ. ನನಗೆ ಅಲ್ಲಿ ಫುಟ್ಬಾಲ್ ಆಡುವ ಚಕ್ಕರ್ ಬಂದು ನಾನು ಗ್ರೌಂಡ್ನ ಚರಂಡಿ ಮೇಲೆ ಬಿದ್ದು ಇನ್ನೂ ತನಕ ನನಗೆ ಇಲ್ಲಿ ಮಾರ್ಕೊಂಡೆ. ಇನ್ನೂ ತನಕ ಬಿದ್ದು ನನಗೆ ಗೊತ್ತೇ ಇಲ್ಲ ಏನು ನಂತರ ಸ್ಟೂಡೆಂಟ್ ಎಲ್ಲ ಬಂದು ಸ್ಟಾಫ್ ರೂಮಿಗೆ ಕರ್ಕೊಂಡು ನಂತರ ನನ್ನ ಟೀಚರ್ಸ್ ಅಲ್ಲಿ ನನಗೆ ಏನು ಇಡ್ಲಿ ಸಾಂಬಾರ್ ಹನುಮಾನ್ ಹೋಟೆಲಿಂದ ಇಡ್ಲಿ ಸಾಂಬಾರ್ ತಂದು ತಿನ್ನಿಸಿ. ಇದಕ್ಕೆ ನಾನು ಇದೇ ಹೇಳುವುದು ಯಾಕಂದ್ರೆ ಗುರುಗಳು ಒಬ್ಬ ಶಿಷ್ಯರಿಗೆ ತಾಯಿ ಅಥವಾ ತಂದೆ ಆಗುವುದು ಅಂದ್ರೆ ಇದೇ ಅಂತ. ಇವತ್ತು ನನಗೆ ಅವರು ಕಲಿಸಿದ ಪಾಠಗಳಲ್ಲಿ ಕೆಲವೊಂದು ಗೊತ್ತಿಲ್ಲೇ ಇರಬಹುದು, ಬಟ್ ಜೀವನದ ಪಾಠವನ್ನು ನಾನು ಕಲ್ತಿದ್ದೇನೆ. ಅದಕ್ಕೆ ನಾನು ಇಲ್ಲಿದ್ದೇನೆ. ಅವರ ಆಶೀರ್ವಾದ ಪ್ರೀತಿ ನನ್ನಲ್ಲಿದೆ. ಕಲಿಕೆಯಲ್ಲಿ ಆಸಕ್ತಿ ಇರುವ ಎಲ್ಲರಿಗೂ ಗುರುವೊಬ್ಬರು ಬೇಕೇ ಬೇಕು. ಈಗಿನ ಆಧುನಿಕ ತಾಂತ್ರಿಕ ಯುಗದಲ್ಲಿ ವಿದ್ಯೆ ಜ್ಞಾನ ಮಾಹಿತಿ ಪಡೆಯುವುದು ಸುಲಭ. ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ತಿಳಿ ಹೇಳಲು ಗುರುವೊಬ್ಬರ ಅಗತ್ಯ ಇದ್ದೇ ಇರುತ್ತದೆ. ಸರಳತೆ ತಾಳ್ಮೆ ಸಮಗ್ರತೆಯ ಪ್ರತಿರೂಪವಾಗಿ ಶಿಕ್ಷಕರನ್ನು ನಾನು ಕಾಣುತ್ತೇನೆ. ವಿದ್ಯೆಯೊಂದಿಗೆ ಆದರ್ಶ ಗುಣಗಳು ನಿನ್ನಲ್ಲಿ ಬರದಿದ್ದರೆ ನೀನು ಓದಿದ್ದು ವ್ಯರ್ಥ ಎಂಬುದಾಗಿ ಹಿಂದಿ ಸಾಹಿತ್ಯದ ಗಮನಾರ್ಹ ಸಾಹಿತಿಯವರಾದ ಪ್ರೇಮಚಂದ್ರ ಅವರು ಹೇಳುತ್ತಾರೆ. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಮನುಷ್ಯನ ವ್ಯಕ್ತಿತ್ವ ಶಿಕ್ಷಣದಿಂದ ಬಯಲಿಗೆ ಬರುತ್ತದೆ.
ನಿಜವಾದ ಶಿಕ್ಷಣವೆಂದರೆ ಮಾನವೀಯತೆಯ ವಿಕಾಸ ಎಂದು. ನಾನು ಇವತ್ತಿಗೆ ಒಂದು ಇಷ್ಟರ ಮಟ್ಟಿಗೆ ಬೆಳೆದಿಕ್ಕೆ ಕಾರಣ ಆಗಿದ್ದು ನಾ ಕಲಿತ ಶಾಲೆ, ಅದೇ ಸೆಂಟ್ ತೋಮಸ್ ಶಾಲೆ ಮತ್ತು ಸೆಂಟ್ ತೋಮಸ್ ಶಾಲೆಯ ಗುರುಗಳು. ವಿದ್ಯಾರ್ಥಿಗಳ ಸರ್ವತೋಮುಖ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶಿಕ್ಷಕರಿಗೆ ನನ್ನದೊಂದು ಸಲಾಮ್. ನನ್ನನ್ನು ತಿದ್ದಿ ತೀರಿ ಜೀವನವನ್ನು ಎದುರಿಸಲು ಅಡಿಯಾಗಿಸಿದ ಗುರುಗಳಿಗೆ ಸಾವಿರ ನಮನಗಳು. ಕೊನೆಯದಾಗಿ ನಾನೊಂದು ಕವಿತೆಯ ಮೂಲಕ ನನ್ನ ಅನಿಸಿಕೆಯನ್ನು ಮುಗಿಸುತ್ತೇನೆ. ಕತ್ತಲೆ ಬೆಳಕಿನ ಮಧ್ಯೆ ವ್ಯತ್ಯಾಸವ ತೋರಿದಾತನೇ ಗುರು, ಸತ್ಯ ವಿದ್ಯೆಗಳ ತಿಳಿಸಿ ಕೊಟ್ಟಾತನೇ ಗುರು. ಕತ್ತಲೆ ಬೆಳಕಿನ ಮಧ್ಯೆ ವ್ಯತ್ಯಾಸವ ತೋರಿದಾತನೇ ಗುರು, ಸತ್ಯ ವಿದ್ಯೆಗಳ ತಿಳಿಸಿ ಕೊಟ್ಟಾತನೇ ಗುರು. ಗುರುವಾಗಿ ನೀ ಕಲಿಸಲೆತ್ನಿಸಿದ್ದು ಆಗಸದಷ್ಟು, ಆದರೂ ನಾ ಕಲಿಸಿದ್ದು ಬೊಗಸೆಯಷ್ಟು. ಹೆಮ್ಮೆ ಇದೆ, ಗೌರವ ಇದೆ, ನೀ ನನ್ನ ಗುರುವೆಂದು. ಗುರುವಾಗಿ ನೀ ಕಲಿಸಲೆತ್ನಿಸಿದ್ದು ಆಗಸದಷ್ಟು, ಆದರೆ ನಾ ಕಲಿತಿದ್ದು ಬೊಗಸೆಯಷ್ಟು. ಹೆಮ್ಮೆ ಇದೆ, ಗೌರವ ಇದೆ, ನೀ ನನ್ನ ಗುರುವೆಂದು. ಶರಣಾಗಿದ್ದು ಅದು ಭೂತಕಾಲ, ಪ್ರೇರಣೆ ನೀ ಎಂಬುದು ವರ್ತಮಾನ ಭವಿಷ್ಯತ್ ಕಾಲ. ಋಣವೆಂಬ ಮಾತು ಬಾಕಿ ಇದೆ, ತೀರಿಸಲೆತ್ನಿಸುವೆ ನೀ ತೋರಿದ ಹಾದಿಯಲ್ಲಿ ನಡೆದು, ತಿಳಿದಿದೆ ಅದರಲ್ಲಿ ಬೆಳಕಿದೆ ಎಂದು. ಅನುಮತಿಸು ಗುರುವೇ, ನಿನ್ನಿಂದ ಪಡೆದ ತಿಳುವಳಿಕೆ ಎಂಬ ಭಿಕ್ಷೆಯ ಅಕ್ಷಯ ಪಾತ್ರೆಯನ್ನುಳಿಸಿ ಹಂಚಲು. ಅನುಮತಿಸಿ ಗುರುವೇ, ನಿನ್ನಿಂದ ಪಡೆದ ತಿಳುವಳಿಕೆ ಎಂಬ ಭಿಕ್ಷೆಯ ಅಕ್ಷಯ ಪಾತ್ರೆಯನ್ನುಳಿಸಲು ಹಂಚಲು. ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಎಲ್ಲರಿಗೂ, ನಾವು ಕ್ರಿಸ್ಮಸ್ ಸೀಸನ್ ಅಲ್ಲಿದ್ದೇವೆ, ಎಲ್ಲರಿಗೂ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರುತ್ತೇನೆ ಮತ್ತು ವಿಶ್ ಯು ಆಲ್ ಎ ಮೇರಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಕಮಿಂಗ್ ನ್ಯೂ ಇಯರ್. ನೆನಪಿನ ಬುತ್ತಿಯನ್ನು ಬಿಚ್ಚಿಡಲು ಮಂಜುನಾಥ್ ಬೇಸ್ತಾಯರನ್ನು ಕೇಳಿಕೊಳ್ಳುತ್ತೇವೆ. ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವಿನ ಈ ಒಂದು ದಿನದಲ್ಲಿ ಈ ಒಂದು ಸ್ಮರಣೆಯನ್ನು ನಾವು ಮಾಡಿಕೊಳ್ಳೇಬೇಕು. ಯಾಕಂದರೆ ನಾವು ಕಾರ್ಯಕ್ರಮ ಎತ್ತಿ ಗುರುವಂದನ ಅದಕ್ಕೋಸ್ಕರ. ಮತ್ತೊಂದು ಏನು ಕೇಳಿದರೆ, ಮಾತೃ ದೇವೋಭವನ ಪಿತೃ ದೇವೋಭವನ. ಯಾಕಂದರೆ ಈ ಒಂದು ಸ್ಥಳದಲ್ಲಿ ಇರಲಿಕ್ಕೆ ಕಾರಣ ನಾನು, ನನ್ನ ತಂದೆ ತಾಯಿ ಗುರುರಾಜ್ಪೇಯವರು ಗ್ರೂಪ್ನಲ್ಲಿ ಹಾಕ್ತಾಯಿದ್ರು, ಅನಿಸಿಕೆಗಳನ್ನು ಹಂಚ್ಕೊಳ್ಳಿ, ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ಅಂತ. ಆದರೂ ಯಾರು ಅದಕ್ಕೆ ಒಪ್ಪಿಗೆ ಕೊಡ್ತಾ ಇರಲಿಲ್ಲ. ಕಡೆ ನಾನೇ ಆಗದೆ ನಾನು ಅನಿಸಿಕೆಗಳನ್ನು ಹಂಚ್ಕೊಳ್ತೀನಿ ಅಂತ. ನಾನು ಈ ಮುಂದಿನ ಮಾತಾಡಲಿಕ್ಕೆ ಯಾವುದೇ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿಲ್ಲ. ನನ್ನ ಮನಸ್ಸಿಗೆ ಏನು ಬರ್ತದೆ ಅದನ್ನು ಇಲ್ಲಿ ಹೇಳ್ತೇನೆ ಅಷ್ಟೇ. ಅನಿಸಿಕೆ ಅಂದರೆ ನನಗೆ ಏನು ಅನಿಸುತ್ತೋ ಅದನ್ನು ಇಲ್ಲಿ ಹೇಳೋದು. ಆದರೆ ನನ್ನ ಮನಸ್ಸಲ್ಲಿ ಏನು ಅನಿಸ್ತಾ ಇದೆ, ಇಲ್ಲಿರುವಂಥ ಪ್ರತಿಯೊಬ್ಬ ಸಹಪಾಠಿಗಳು ಆ ಒಂದು ಅನಿಸಿಕೆ ಆಗ್ತಾ ಇದೆ. ಏನು ಕೇಳಿದೆ, ಈ ಒಂದು ಕ್ಷಣ, ಈ ಒಂದು ಕ್ಷಣ ಇಲ್ಲಿಂದ ನಿಮಗೆ ಸಿಗುವುದಿಲ್ಲ. ಆದರೆ ಒಂದು ಈಗ ನಮಗೀಗ 39 ವರ್ಷ, ಇನ್ನು 23 ವರ್ಷದಲ್ಲಿ ನಮಗೆ ಸುಮಾರು 62 ಆಗ್ಬೋದು. ಆ 62 ವಯಸ್ಸಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು, 23 ವರ್ಷದಲ್ಲಿ ನಾವು ಗುರುವಂದನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈಗ 63 ವರ್ಷದಲ್ಲಿ ಮಾಡುವಾಗ ಹೇಗೆ ಅದು ಇರಬೇಕಂದ್ರೆ, ಈಗ ಏನು ಗ್ರೂಪ್ ಆದದ್ದು ಯಾವಾಗಲೇ ನಮ್ಗೆ ಗೊತ್ತಿಲ್ಲ. ಈಗ ನಾವು ಗ್ರೂಪಿಗೆ ಸೇರಿ 1 ವರ್ಷ ಕೂಡ ಆಗಿಲ್ಲ. ಇದರ ಹಿಂದೆ ಯಾರ ಪ್ರಯತ್ನ ಅಂತೇಳಿ ನಮಗಿನ್ನು ಗೊತ್ತಿಲ್ಲ. ಆದರೆ ಅವರ ಪ್ರಯತ್ನದ ಫಲನೆ ಇವತ್ತಿನ ಒಂದು ಈ ಕಾರ್ಯಕ್ರಮ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಮುಗಿದಂತಲ್ಲ, ಎಲ್ಲರೂ ಗ್ರೂಪಲ್ಲಿ ಇರಿ, ಯಾರು ಹೊರಗಡೆ ಹೋಗಬೇಡಿ. ಯಾಕಂದರೆ ಈ ಸಂಬಂಧ ಮುಂದೆ ಕೂಡ ಹೀಗೆ ಇರಬೇಕು. ಯಾರು ಕೂಡ ಗ್ರೂಪಿಂದ ಹೊರಗೋಗಬೇಡಿ. ಯಾಕಂದರೆ ನೀವು ಯಾರು, ನಾವು ಯಾರು ಆಗಿದ್ರು, ನೀವು ನನ್ನ ಹತ್ರ ಹೆಚ್ಚಾಗಿ ಫೋಟೋ ಇದೆ. ಆ ಫೋಟೋ ನನ್ನ ಅಣ್ಣನ ಮದುವೆಯ ಒಂದು ಆಲ್ಬಮಲ್ಲಿ ನಾನು ಹಾಕಿಟ್ಟಿದ್ದೆ. ಅದನ್ನು ಯಾವತ್ತಾದರೂ ನೋಡುವಾಗ ನನಗೆ ನೆನಪಾಗ್ತಿತ್ತು, ಅವರು ಇವರೆಲ್ಲ ಇದ್ದಾರಲ್ವ, ಇವರು ನನ್ನ ಸಹಪಾಠಿಗಳು, ಈಗ ಇವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ಅದನ್ನೇ ನೆನಪು ಮಾಡ್ತಾ ಇರ್ತಿದ್ದೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನನಗೆ ಎಷ್ಟು ಖುಷಿ ಆಯಿತು ಕೇಳಿದೆ, ಅದು ನನಗೆ ಮಾತ್ರ ಗೊತ್ತಾಗ್ತದೆ. ಮತ್ತೇನು ಕೇಳಿದ್ರೆ, ಈಗ ಏನೇನು ಗ್ರೂಪನ್ನು ಮಾಡ್ಕೊಂಡಿದ್ದಾರ,
ಅದನ್ನೇ ಪುನರಾವರ್ತನೆ ಮಾಡ್ತಾ ಇದ್ದೇನೆ. ಯಾರೂ ಕೂಡ ಹೊರಗಡೆ ಹೋಗಬೇಡಿ. ನಾನು ಶಾಲಾ ಜೀವನದಲ್ಲಿ ಯಾವುದರಲ್ಲೂ ಕೂಡ ಮುಂದಿಲ್ಲಾಗಿದ್ದ, ಒಂದು ಶಿಕ್ಷಣದ ವಿಷಯದಲ್ಲಾಗಲಿ ಸ್ಪೋರ್ಟ್ಸ್ ವಿಷಯದಲ್ಲಾಗಲಿ ಯಾವುದರಲ್ಲೂ ಮುಂದಿಲ್ಲಾಗಿದ್ದೆ. ಆದರೆ ಎಸ್ ಎಸ್ ಎಲ್ ಸಿ ಟೆನ್ತ್ ಸ್ಟ್ಯಾಂಡರ್ಡ್ಲ್ಲಿ ನನಗೆ ಒಂದು ಏಕಪಾತ್ರಾಭಿನಯ ಮಾಡುವ ಒಂದು ಸ್ಪರ್ಧೆ ಬಿಟ್ಟಿದ್ದರು. ಆ ಏಕಪಾತ್ರಾಭಿನಯ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದೆ. ಆ ಭಾಗವಹಿಸಿದ ನಂತರ ಅನೌನ್ಸ್ಮೆಂಟ್ ಆಯಿತು, ಪ್ರೈಸ್ ಅನೌನ್ಸ್ಮೆಂಟ್ ಆಯಿತು. ಏನಪ್ಪ ಅಂದರೆ ಮಂಜುನಾಥ್ ಕೃಷ್ಣ ಮೇಸ್ತ ಏಕಪಾತ್ರಾಭಿನಯ ಪಾತ್ರದಲ್ಲಿ ಮೊದಲನೇ ಬಹುಮಾನ. ಆವಾಗ ನಾನು ಏನು ಮಾಡಿದ್ದೆ ಕೇಳಿದ್ರೆ ನಾನೇ ಎದ್ದು ನಿಂತ್ಕೊಂಡು ಹಿಂದೆ ಮುಂದೆ ನೋಡ್ತಾ ಇದ್ದೇನೆ. ಅಂದರೆ ಮಂಜುನಾಥ್ ಕೃಷ್ಣ ಮೇಸ್ತ ಅಂದ್ರೆ ಯಾರಪ್ಪ ಇಲ್ಲಿ ಅಂದ್ರೆ ನನಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಮೊದಲನೇ ಸ್ಥಾನ ನನಗೆ ಮಾಡಿದ್ರೆ ನನಗೆ ನಂಬಿಕೆ ಉಂಟು. ಅದರ ಒಂದು ಸಣ್ಣ ತುಣುಕು ಈಗಲೂ ನನಗೆ ನೆನಪಿದೆ. ಅದನ್ನ ಸ್ವಲ್ಪ ಹೇಳ್ಬಿಡ್ತೀವಿ. ಬಂದರೆ ಗೆಂದರೆ ಆದರೆ ಹೋದರೆ ಎಂದಿನದು ನಿನದು ಹಿಂದಿನ ಆನಂದವನ್ನು ಕಳೆದುಕೊಂಡು ಮುರ್ಖನನ್ನ ಆ ಮುಂದಿನ ಆ ಮಾಡಿದಂತ ಡೈಲಾಗ್ ಅನ್ನ ಇವಾಗ ಸ್ವಲ್ಪ ನೆನಪು ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ. ಏನೆಲ್ಲ ಹೇಳ್ಬೇಕಂತ ಮನಸ್ಸಲ್ಲಿ ಅವರು ಕೂತ್ಕೊಂಡಾಗ ಯೋಚನೆ ಬಂದಿತ್ತು. ಆದರೆ ಈಗೆಲ್ಲ ಅದು ಹೊರಗಡೆ ಹೋಗ್ತಾ ಇದೆ. ಯಾಕಂದ್ರೆ ನಾನು ಹಂಗೆ ನನ್ನ ಮಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಳ್ತೀನಿ, ಏನೇನು ಹೇಳ್ಬೇಕಂದ್ರೆ ಡಾಕ್ಟರ್ ಹತ್ರ ಹೊರಗಡೆ ಕೂತ್ಕೊಂಡಿರ್ತೀನಿ. ಒಳಗಡೆ ಹೋದ್ಮೇಲೆ ನನಗೆ ನೆನಪು ಇರೋದಿಲ್ಲ. ಅದು ಒಳಗಡೆ ಹೋಗಿ ಹೊರಗಡೆ ಬಂದಾಗ ಮತ್ತೆ ನೆನಪು ಬರ್ತದೆ. ಆವಾಗ ಮಾತ್ರ ಅವರು ಹೊಡೆದ್ರು ಬೈತಾರೆ. ಈಗ ನಾನು ಈಗ ಮುಗಿಸ್ಕೊಂಡು ಅದು ಕೂತ್ಕೊಂಡ್ರೆ ನನಗೆ ಮತ್ತೆ ಅನಿಸಿಕೆ ಹೇಳ್ಕೊಳ್ಳಾಗಲ್ಲ. ಯಾಕಂದ್ರೆ ನನಗೆ ನೆನಪು ಬರ್ತಾ ಇಲ್ಲ. ಮತ್ತೆ ಅದೇ ಒಂದು SSLC ಇರುವಾಗ ಛದ್ಮವೇಷ ಸ್ಪರ್ಧೆ ಇತ್ತು. ಆ ಛದ್ಮವೇಷ ಸ್ಪರ್ಧೆಯು ನನಗೆ ಎರಡನೇ ಸ್ಥಾನ. ಅದಕ್ಕೆ ಕಾರಣ ನನ್ನ ಸಹಪಾಠಿ ಮಹೇಶ್. ಅವನ ಸಹಾಯ ಇಲ್ಲದಿದ್ದರೆ ನಾನು ಆ ದಿನ ಸೆಕೆಂಡ್ ಪ್ರೈಸ್ ತಗೊಳ್ಳಿ ಆಗುದಿಲ್ಲ. ಮತ್ತೇನು ಕೇಳಿದ್ರೆ ಎಲ್ಲ ಗುರುಗಳಿಗೂ ನಮಸ್ಕರಿಸುತ್ತ ಮತ್ತೊಂದು ಮಾತಾಡ್ತೇನೆ. ಅವಾಗಲೇ ಎಲ್ಲರೂ ಹೇಳುವಾಗಿದ್ದರು, ನೀನು ನಿನ್ನ ಹೆಸರೇನು, ಯಾವ ಕ್ಲಾಸಲ್ಲಿ ಓದಿದ್ದೆ ಅಂತ, ಏನೇನು ಬರ್ತೀರಾ ಅಂತ. ಸರ್, ಪಾಗರಲ್ಲಕ್ಕೆ ನಮ್ಮ ಓಣಿಯಲ್ಲೂ ಪಾಗರ ಇರಲಿಲ್ಲ, ಹಾಗಾಗಿ ನಾನು ನಡ್ಕೊಂಡೇ ಬರ್ತಾ ಇದ್ದೆ. ಒಂದು ಮತ್ತೊಂದು ಕೇಳಿದ್ರೆ ನಮ್ಮ ಮನೆ ಶಾಲೆ ಹತ್ತಿರ ಇತ್ತು, ಕೋಡ್ ಬರ್ಕೊಂಡು ತಿನ್ನಲಾಗಿತ್ತು. ಸೌಕಾಸ ನಡ್ಕೊಂಡು ಬಂದು ಒಂದು ಆರಾಮ ಶಾಲೆಗೆ ಹೋಗ್ತಿದ್ದೆ. ಇಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗುರುಗಳಿಗೂ ನಮಸ್ಕರಿಸುತ್ತ, ಗುರುಗಳ ಅಷ್ಟೇ ಅಲ್ಲ ನಮ್ಮ ಶಾಲೆಯ ಸಿಬ್ಬಂದಿಗಳು ಕೂಡ ಗುರುಗಳಿಗಿರುತ್ತೆ ಕಡಿಮೆ ಅಲ್ಲ, ಅವರಿಗೂ ಕೂಡ ನನ್ನ ನಮಸ್ಕಾರಗಳು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವೇದಿಕೆ ಅಂದ ತಕ್ಷಣ ಶಿಕ್ಷಕರು ನೋಡಿದ ತಕ್ಷಣ ಮತ್ತು ಭಯ ಆಗ್ತಾ, ಯಾಕಂದ್ರೆ ಮೊದಲೇ ಸ್ಕೂಲಲ್ಲಿ ಇದ್ದಾಗ ಡಿಬೇಟ್ ಅಂತ ಮಾಡ್ತಿದ್ರು, ಆ ಭಾಷಣ ಸ್ಪರ್ಧೆಯಲ್ಲಿ ಕಂಪಲ್ಸರಿ ಭಾಗವಹಿಸ್ಬೇಕಿತ್ತು. ಒಂದ್ಸಲ ನನ್ಗೆ ನನ್ನ ಜೀವನದ ಗುರಿ ಅನ್ನೋದು ನಂಗೆ ನಿಜವಾಗ್ಲು ಏನ್ ಆಗ್ಬೇಕಂತಾನೆ ಗೊತ್ತಿರ್ಲಿಲ್ಲ. ಕಡೆ ಯಾರ ಹೇಳಿದ್ರು ಟೀಚರ್ ಆಗ್ತದೆ ಅಂತ ಬರೆಯೋದು, ಆಮೇಲೆ ನಾನೇನು ಮಾಡಿದೆ ಅದ್ರ ಒಪ್ಕೊಂಡು ಮೂರ್ಖನಿಂದ ಬಾಯಟ್ ಮಾಡಿದ್ದೆ ಟೀಚರ್ ಆಗ್ತದೆ. ಹೋಗಿ ಹೇಳಿದೀನಿ, ಕೈಯೆಲ್ಲ ನಡುತ್ತಾ ಇತ್ತು, ಕೈಯೆಲ್ಲ ಬೆವರಾಗಿತ್ತು, ಪೇಪರ್ ಚೂರು ಚೂರಾಗಿತ್ತು ಬೆವರಿದೆ. ನೆಕ್ಸ್ಟ್ ನಾನು 10th ಮುಗಿತು, ಆ ಶಾಲೆಯಿಂದ ನಾನು ಪಡೆದಿರುವಂಥದ್ದು NMS ಆಗಲಿ ಸೆಂಟ್ ಥಾಮಸ್ನಿಂದ ಬಹಳಷ್ಟಿದೆ. ಜೀವನದಲ್ಲಿ ನಾನು ಆ ಶಾಲೆಯಲ್ಲಿ ಕಲ್ತಿರೋದೇ ನನ್ನ ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಈಗ ನಾನು ನನ್ನ ಗಂಡನ ಮನೆ ಇರೋದು ಅಂಕೋಲದಲ್ಲಿ, ಆ ಮನೆಯಲ್ಲಿ ಇರುವಂಥ ಪ್ರತಿಯೊಬ್ಬರು ಆ ಶಾಲೆಯ ವಿದ್ಯಾರ್ಥಿಗಳು. ನನ್ನ ಗಂಡನ ಅಜ್ಜ ಡೆಂಗಾಮಸ್ತರ್ ಅಂದ್ರೆ ಹೊನ್ನಾವರದಲ್ಲಿ ಬಹಳ ಫೇಮಸ್ ಇದ್ರು ಅಂತ ಟೀಚರ್ ಅಂತೆ ಅವ್ರ ಎಂಎಸ್ಎಲ್ ಅಂದ್ರೆ ಒಂದು 90 ವರ್ಷದ ಹಿಂದೆ ಇರ್ಬೋದು ಅಂತಾರೆ ನಮ್ಮ ಮನೆಯವರು. ನನ್ನ ಗಂಡನ ತಾಯಿ ತಂದೆ ಎಲ್ಲ ಸೆಂಟ್ ಥಾಮಸ್ ಸ್ಟೂಡೆಂಟ್. ನನಗೆ ಅಲ್ಲಿ ಹೋದಾಗ ಆ ಮನೆಯಲ್ಲಿ ನನಗಿರುವಂತ ಗೌರವ ಅಂದ್ರೆ NMS ನೀನು ತಂದಿದ್ಯಾ, ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ಯಾ ಅಂತ. ನಾನು 2003-04-05 NMS ಟೀಚರ್ ಆಗಿ ಕೆಲಸ ಮಾಡಿದ್ದೆ. ಅದು ನಮ್ಗೆ ಸಾರಂಬಾಯಿಯವರು ಕೊಟ್ಟಿರುವಂತ ಒಂದು ಕೊಡುಗೆ ನಮ್ಗೆ ಆ ಶಾಲೆಯಲ್ಲಿ. BEd ಮುಗಿದ ತಕ್ಷಣ ನಮ್ಗೆ ಯಾವ್ದು ಇಂಗ್ಲಿಷ್ ಮೀಡಿಯಂ ಅಂತ ತಗೊಳ್ಳಲ್ಲ, ಯಾಕಂದ್ರೆ ಕನ್ನಡ ಮೀಡಿಯಂ ಅಂತ ಕಲ್ತಿರೋದ್ರಿಂದ ಇಂಗ್ಲಿಷ್ ಬರಲ್ಲ ಅಂತ ಹೇಳ್ತಾರೆ. ಆಗ ಏನಾಯ್ತು ಅಂದ್ರೆ ಬೇರೆ ಊರಿಗೆ ಹೋಗ್ಲಿಕ್ಕೆ
ಗೌರ್ಮೆಂಟ್ ಅಂತೂ ಸದ್ಯ ಕರೆಯೋದಿಲ್ಲ ಅನ್ನೋದು ಗೊತ್ತು. ಸಾರಂಬೆಲ್ ಹತ್ರ ಬಂದೆ, ಟೀಚರ್ ಬಂದು ಟೀಚರ್ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ರಿ ಅಂತ. ಅವಾಗ ಅವ್ರು ಹೇಳಿದ್ರು, ಇದು ಗೌರ್ಮೆಂಟ್ ಸ್ಕೂಲು ಅಥವಾ ಎಡಿ ತಗೊಳ್ಳಿಕ್ ಪ್ರೈವೇಟ್ ಆಗಿ ತಗೊಳ್ಳಿಕ್ ಅವಕಾಶ ಇಲ್ಲ ಇಲ್ಲಿ ಅಂತ. ಆಮೇಲೆ ಅವರು ನಾನು ಹೇಳೋದಕ್ಕೆ ತನ್ನ 4ನೇ ತರಗತಿ ಕ್ಲಾಸ್ ಅನ್ನು ಬಿಟ್ಕೊಟ್ರು ನೀನ್ ಕಲಿಸು ಅಂತ. 3 ವರ್ಷ ನಾನು ಆ ಶಾಲೆಯಲ್ಲಿ ಶಿಕ್ಷಕರಾಗಿ ನಂತರ ನನಗೆ ಎಲ್ಲ ಊರಲ್ಲಿ ಒಳ್ಳೆ ರೆಕಗ್ನೈಸ್ ಸಿಕ್ತು. ಯಾವ NMS ಅಲ್ಲಿ ಇದ್ರಲ್ಲ, ಈಗೂ ಸಹ ನನ್ಗೆ ಏನಾದ್ರೂ ಸಿಕ್ಕಿದ್ರೆ ಅದು ನೀವು NMS ಟೀಚರ್ ಇದ್ರಲ್ಲ ಅಂತ ಕೇಳ್ತಾರೆ. ಆಮೇಲೆ ನ್ಯೂಗ್ಲಿ ಸ್ಕೂಲಲ್ಲಿ ಅಲ್ಲಿ ಕರೆದ್ರು, ನ್ಯೂಗ್ಲಿ ಸ್ಕೂಲಲ್ಲಿ ಪ್ರೈಮರಿಯಲ್ಲಿ ಟೀಚರ್ ಪೋಸ್ಟಿಗೆ ಕರೆದ್ರು. ನಾನು ಅಲ್ಲಿ ಅಪ್ಲೈ ಮಾಡಿದೆ. ಅಲ್ಲೂ ಏನಾಯಿತು ಅಂತ ಹೇಳಿದ್ರೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅದು, ನಂದು ಕನ್ನಡ ಮೀಡಿಯಂ. ಅಲ್ಲಿ ಅವ್ರು ಏನೇಳಿದ್ರು, ಇಂಗ್ಲಿಷ್ ಮೀಡಿಯಂ ಅಮ್ಮ ನೀನು ಹೆಂಗೆ ಕಲಿಸ್ತೀಯಾ? ಇಲ್ಲ ಸರ್, ನಾನು NMS ನಲ್ಲಿ ಕೆಲಸ ಮಾಡಿದ್ದೆ, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. NMS ನಲ್ಲಿ ಕೆಲಸ ಮಾಡಿದೆ ಅಂದ್ಕೊಳ್ಳಿ, DA ಕಾಮತ್ ನನ್ನ ಕರೆದೇ ಹೇಳಿದ್ರು, ಆ ಶಾಲೆ ಬಗ್ಗೆ ನಮ್ಗೆ ಗೌರವ ಇದೆ, ನೀನು ಚೆನ್ನಾಗಿ ಮಾಡ್ತೀಯ ಮಾಡು ಅಂತ. ನನಗೆ ಆಮೇಲೆ 2005 ತನಕ ನಾನು ಇಂಗ್ಲಿಷ್ ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡಿದೆ. ಆಮೇಲೆ ನನಗೆ 8ರಲ್ಲಿ ಮದುವೆ ಆಯಿತು. ಗಂಡನ ಮನೆ ಹೋದಾಗ ಅಲ್ಲಿ ನನಗೆ ಆ ಶಾಲೆಯಲ್ಲಿ ಕಲ್ತಿದೆ ಅಂತ ಹೇಳಿದ ತಕ್ಷಣ ನನಗೆ ಅಲ್ಲಿ ಇರುವಂಥವ್ರೆಲ್ಲರೂ ಒಂದು ಒಳ್ಳೆ ಉನ್ನತ ಹುದ್ದೆಯಲ್ಲಿ ಇತ್ತು, ರಿಟೈರ್ಡ್ ಆಗಿ ಜೀವನ ನಡೆಸ್ತಾ ಇದ್ದಾರೆ. ಒಂದ್ಸಲ ನಾನೀಗ ಅಂಕೋಲದಲ್ಲಿ ಕೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಅಲ್ಲಿ ನೌಕರಿ ಸಿಕ್ಕಿದೆ ಗೌರ್ಮೆಂಟ್. ಒಂದ್ಸಲ ನಾನು ಕೋರ್ಟಲ್ಲಿದ್ದಾಗ ಚಂದಾವರ್ ಸರ್ ಬಂದರು, ಈ ಸದ್ಯ ಒಂದು 5-6 ತಿಂಗಳಿಂದೆ ನಾನು ಅವರನ್ನು ನೋಡ್ತಾ ಇದ್ದೀನಿ ಕೋರ್ಟಲ್ಲಿ ಕೂತ್ಕೊಂಡು. ಇವ್ರು ನಮ್ಮ ಸರ್ ಅಲ್ವಾ, ಎಲ್ಲಿಂದ ಬಂದರು ಇವರು ಅಂತ. ಇವ್ರು ಹೌದಲ್ಲ ಕಡೆ ಹೋಗಿ ಮಾತಾಡ್ತಿದ್ದೆ ಸರ್, ನೀವಿಲ್ಲಿ ಅಂತ. ಹೌದು, ಅವರು 1 ವರ್ಷದ ಮೇಲೆ ನನ್ನನ್ನು ಗುರ್ತವರು ಮಾಡಿದ್ರು, ಹಿಡಿದು ಹೇಳಿದ್ರು, ಹೌದು ನೀನು ಸ್ಟೂಡೆಂಟ್ ಇದೆಯಲ್ಲ ಅಂತ, ಈಗ ಭಾಳ ಚೇಂಜ್ ಆಗಿದೆಯಾ ಅಂತ. ಆಮೇಲೆ ಅವ್ರು ಪ್ರತಿ ಸಲ ಬಂದಾಗ ನಾನು ಅಲ್ಲಿ ನೆನಪು ಮಾಡ್ತಿದ್ದೆ. ನಾನು ಹೇಳಿದೆ ನಮ್ಮ ಗಂಡನ ಮನೆ ಬೆಂಗಾಮಸ್ತರ, ಅಯ್ಯೋ ನನ್ನ ಟೀಚರ್ ಅವರು ನನ್ನ ಕಲಿಸಿದ್ದು ಅಂದರು. ಅವಾಗ ನನ್ಗೆ ಭಾಳ ಸಂತೋಷ ಆಯಿತು. ಆಮೇಲೆ ಇಂಗ್ಲೀಷ್ ವಿಷಯದಲ್ಲಿ ನಾನು ಕೆಟನ್ ಸರ್ ನೆನಪು ಮಾಡ್ಕೋಬೇಕು. ನಾನು ಅಲ್ಲಿ ಶಾಲೆಯಲ್ಲಿದ್ದಾಗ ಇಂಗ್ಲೀಷ್ ವಿಸ್ಡಮ್ ಅಂತ ಒಂದು ಬುಕ್ ಕೊಡ್ತಿದ್ರು ನಮಗೆ, 8ನೇ 9ನೇ ಇದ್ದಾಗ. ಅವರು ಮನೆ ತಂದಿರುವಂಥ ಬುಕ್ಕನ್ನು ಶಾಲೆಯಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಅದು ತಂದು ಕೊಡ್ತಿದ್ರು, ನಾವೆಲ್ಲ ಅದನ್ನು ಓದ್ತಿದ್ವಿ. ಆಮೇಲೆ ಜನರಲ್ ನಾಲೆಜ್ ಎಕ್ಸಾಮ್ ಮಾಡ್ತಿದ್ರು, ಅದು 1 ನಿಮಿಷದಲ್ಲಿ ಬರೀಬೇಕು ಅಂತ ಹೇಳ್ಕೊಂಡು ಅದಕ್ಕೆ ಟ್ರೈನಿಂಗ್ ಕೊಡ್ತಿದ್ರು ನಮಗೆ. ನ್ಯೂಗ್ಲಿ ಸ್ಕೂಲಿಗೆ ಹೋದಾಗ ಅಲ್ಲಿ ಇಂಗ್ಲೀಷಿಂದ ಸ್ವಲ್ಪ ಸಮಸ್ಯೆ ಬರ್ತಿತ್ತು, ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅಂದಾಗ ಟ್ರೈನಿಂಗ್ ಕೊಡ್ತಿದ್ರು ನಮಗೆ. ಅಲ್ಲಿ ಒಬ್ರು ಟ್ರೈನಿಂಗ್ ಕೊಡ್ಲಿಕ್ಕೆ ಒಬ್ರು ಟೀಚರ್ ಬಂದಿದ್ರು, ಅವರು ನಮ್ಮನ್ನು ಭಾಳ ಅಲ್ಲಿರೋ ಶಿಕ್ಷಕರಿಗೆಲ್ಲ ಇಂಗ್ಲೀಷೇ ಬರೋದಿಲ್ಲ ಅನ್ನೋ ಥರ ಮಾತಾಡಿದರು. ಕಡೆಗೆ ಒಂದು ಕ್ವಶನ್ ಕೊಟ್ಟಿದ್ರು, ಅದು ನನಗೆ ಈಗ ನೆನಪಾಗ್ತಾ ಇಲ್ಲ. ಅದಕ್ಕೆ ಯಾರಿಗೂ ಆನ್ಸರ್ ಹೇಳಲಿಕ್ಕೆ ಬರೋದಿಲ್ಲ, ಇಲ್ಲಿ ಹೊನ್ನಾವರದಲ್ಲಿ ಹೆಚ್ಚಾಗಿ ಬಂದರೆ ಪೇರೆಂಟ್ಸರಿಗೆ ಒಂದೇ ಬರ್ಬೋದು ಅಂತ ಹೇಳಿದ್ರು. ಅದ್ರ ಕ್ವಶನ್ ನೆನಪಾಗ್ತಾ ಇಲ್ಲ ನಾನು. ಆಮೇಲೆ ನಾನು ಒಂದ್ಸಲ ಪೇರೆಂಟ್ಸರ್ ಮನೆಗೆ ಹೋಗಿದ್ದೆ, ಅದಕ್ಕೆ ಸರ್ ನೆನಪಿದೆ ಆಗುತ್ತಿಲ್ಲ. ನಾನು ಅವ್ರ ಹತ್ರ ಕೇಳಿದ್ದೆ, ಸರ್ ಈಗ ಕ್ವಶನಿಗೆ ಆನ್ಸರ್ ಇಲ್ಲ, ಅವ್ರು ಹೇಳಿಕೊಟ್ಟಿದ್ರು ನನಗೆ ಇದು ಆನ್ಸರ್ ಇದೆ ಅಂತ. ಕ್ವಶನ್ ನೆನಪಾಗ್ತಾ ಇಲ್ಲ. ಆಮೇಲೆ ಅವ್ರು ನಾನು ಕೇಳಿದ್ರು, ಅವ್ರಿಗೆ ಒಂದು ಕ್ವಶನ್ ಕೇಳೋರು, ಎಂಜಿಲ ಕೈಯಲ್ಲಿ ಗಾಗೆ ಓಡಿಸೋದು ಏನೋ ಒಂದು ಕ್ವಶನ್ ಇತ್ತು, ಎಂಜಿಲ ಅನ್ನೋ ಶಬ್ದಕ್ಕೆ ಅದು ಇಂಗ್ಲೀಷಲ್ಲಿ ವರ್ಡಲ್ಲಿ ಏನು ಹೇಳ್ತಾರೆ. ಆ ಕ್ವಶನ್ ಕೇಳೋದ್ರೊಳಗೆ ಅವ್ರು ಹೇಳಿದ್ರು, ಇದು ನಿಮ್ಮ ಕರೆನ್ ಸರ ಹೇಳ್ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಅಷ್ಟು ಆ ಕ್ವಶನಿಗೆ ಆನ್ಸರ್ ಅವರು ಹೇಳಿದ್ದು, ನಾನು ಬರ್ಕೊಂಡು ಹೋಗಿದ್ದೆ, ಇದು ನೀನು ಮಾಡಿದ್ದಲ್ಲ, ಇಲ್ಲಿ ಹೊನ್ನಾವರದಲ್ಲಿ ಕರೆನ್ ಸರ್ ಒಬ್ಬರು ಅದನ್ನು ಮಾಡಬಹುದು ನನ್ಗೆ ಗೊತ್ತು. ಆಮೇಲೆ ಅಲ್ಲಿ ಕ್ವಶನಿಗೆ ಅವರು ಆ ಮ್ಯಾನೇಜ್ಮೆಂಟ್ ಅವ್ರಿಗೆ ಒಂದು ಉತ್ತರ ಕೊಟ್ಟಿಲ್ಲ, ಕಡೆಗೆ ಹೇಳ್ತೀವಿ ಅಂತ ಹೇಳಿದ್ರು. ಆವಾಗ ನಂತರ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೆ ಎಷ್ಟು ಗೌರವ ಇದೆ, ಎಲ್ಲ ಕಡೆಯಲ್ಲಿ ಅವರು ಎಷ್ಟು ಗೌರವ ಉಳಿಸ್ಕೊಂಡಿದ್ದಾರೆ ಅಂತ. ಆಮೇಲೆ ನಾನು ಇಂಗ್ಲೀಷ್ ಸ್ಕೂಲಲ್ಲಿ ಇದ್ದಾಗ DA ಕಾಮರ್ಸ್ ಅಂತ ಇದ್ರಲ್ಲ, ಅವ್ರು ನಮ್ಗೆ ಹೇಳ್ತಿದ್ರು, ಸೆಂಟ್ ಥಾಮಸ್ NMS ಸ್ಕೂಲಲ್ಲಿ ಟೀಚರ್ಸಿಗೆ ನೋಡ್ರಿ, ಎಲ್ಲಾದರೂ ಮೀನ್ ಮಾರ್ಕೆಟ್ ಅಥವಾ ಎಲ್ಲಾದರೂ ಮಾರ್ಕೆಟ್ ಒಳಗೆ ನಿಮ್ಗೆ ಶಾಲೆ ಟೈಮಲ್ಲಿ ಟೀಚರ್ಸ್ ಕಾಣಿಸ್ತಾರ ನಿಮ್ಗೆ ಅಲ್ಲಿ ಎಲ್ಲಾದರೂ ಅಂತ. ಯಾಕಂದ್ರೆ ನಾವು ಅಲ್ಲಿ ಶಾಲೆಯಲ್ಲಿ ಇದ್ದಾಗ ಎಲ್ಲೆಲ್ಲ ಹೋಗ್ತಿದ್ವಿ, ಒಂದು ಶಾಲೆ ಬಿಟ್ಟ ತಕ್ಷಣ ಎಲ್ಲ ಮಾರ್ಕೆಟ್ ಎಲ್ಲ ಮಾಡ್ಕೊಂಡು ಶಾಲೆಗೆ ಬರ್ತಿದ್ವಿ, ಒಂದ್ಸಲ ಎಲ್ಲ ಸಿಕ್ಕಾಕೊಂಡು ಬಿದ್ದಿದ್ವಿ. ಅವಾಗ ಅವ್ರು ಹೇಳ್ತಿದ್ರು, ಟೀಚರ್ಸ್ ಅಂದ್ರೆ ಆ ಶಾಲೆಯಿಂದ ನೋಡಿ ಕಲಿಬೇಕು ಅಂತ. ಒಂದು ಟೀಚರ್ಸ್ ಹೊರಗಡೆ ಇರೋದಿಲ್ಲ, ಕ್ಲಾಸ್ ಅಲ್ಲಿ ಇರ್ತಾರೆ, ವಿದ್ಯಾರ್ಥಿ ಕಲಿಸ್ತಾ ಇರ್ತಾರೆ. ನನ್ನ ಪುಣ್ಯ ಅಂತ ಶಾಲೆಗೆ ಕಲ್ತಿರೋದು ಎಲ್ಲ ಶಿಕ್ಷಕರಿಗೂ ಶಿಕ್ಷಕರಿಗೆ. ಸಿದ್ಧಾರ್ಥನಾಯ್ಕರಿಗೆ ಧನ್ಯವಾದಗಳು. ನಮಗಿಂತ 2 ವರ್ಷ ಹಿರಿಯರಾದ KN ಮೋಹನ್ದಾಸ್ ಅವರು 2 ನಿಮಿಷದ ಅವಕಾಶವನ್ನು ಕೋರಿದ್ದಾರೆ. ಅವರನ್ನ ವೇದಿಕೆಗೆ ಬಲವೈ ಕುಳಿತಿರುವಂತ ಎಲ್ಲ ಹಿರಿಯ ಪ್ರಾಧ್ಯಾತ್ಮಿಕರಿಗೆ ನನ್ನ ಅನಂತವನಂತ ವಂದನೆಗಳು. ಜಗತ್ತಲ್ಲಿ ನಮಗೆ ಒಳ್ಳೆ ಆಶೀರ್ವಾದ ಬೇಕು ಅಥವಾ ಜಗತ್ತಿನ ವಿಷಯಗಳನ್ನು ಕಲಿಬೇಕು ಅಂದರೆ ಜಗತ್ತನ್ನು ಕಾಣಬೇಕಾಗಿಲ್ಲ, ಇಂಥ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ರೆ ಸಾಕು. ಸೊ ನಮಗೆ ಬೇಕಾದಂಥ ಶಕ್ತಿ ಎಲ್ಲವನ್ನು ನಮಗೆ ಒದಗಿಸುವಂಥ ಸಾಮರ್ಥ್ಯ ಇಂಥ ಸಭೆಯಲ್ಲಿ ಇದೆ. ಸೊ ಇಂಥ ಸಭೆಗೆ ನನ್ನ ಅನಂತನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ನನ್ನ ತಂದೆ ತಾಯಿಗಳು ಮತ್ತು ನನ್ನ ಗುರು ಹಿರಿಯರು
ರೈಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ದೇ ಹ್ಯಾವ್ ಎನ್ಕರೇಜ್ಡ್ ಮೀ. ಅವರು ತುಂಬ ಎನ್ಕರೇಜ್ಮೆಂಟ್ ಕೊಟ್ಟಿದ್ರಿಂದ ನಾನು ಇಂದು ಇಂಥ ಒಂದು ಸ್ಥಿತಿಯಲ್ಲಿ ಇದ್ದೇನೆ. ನಾನು ಇನ್ನೂ ಅಚೀವ್ ಮಾಡಿಲ್ಲ, ಅಚೀವ್ ಮಾಡೋದು ತುಂಬ ಇದೆ, ಬಟ್ ಅದಕ್ಕೆ ಇಂಥ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡೋದ್ರಿಂದ ಐ ವಿಲ್ ಗೆಟ್ ದಟ್ ಎನರ್ಜಿ ಟು ಅಚೀವ್ ದಟ್ ಪರ್ಟಿಕ್ಯುಲರ್ ಗೋಲ್. ಸ್ಟೈರೆಂಟ್ ಸರ್ ಅವರ ಒಂದು ಪೆನ್ನಿನ ಕತೆ ನನಗೆ ನೆನಪಾಗುತ್ತೆ. ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಸರ್ಗೆ ಒಬ್ರು ಅವರ ಶಿಷ್ಯಂದಿರೋ ಒಬ್ರು ಒಂದು ಪೆನ್ ಕೊಟ್ಟಿದ್ರಂತೆ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ. ಅದನ್ನ ಅವ್ರು ನನಗೆ ಕೊಟ್ಟು ಈ ಪೆನ್ನಲ್ಲೇ ನೀನು ಎಕ್ಸಾಮ್ ಬರೀಬೇಕು, ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀಬೇಕು ಅಂತ ಸರ್ ನನಗೆ ಹೇಳಿದರು. ಸೊ ಆ ಪೆನ್ನಿನ ದಯನೋ ಏನೋ ಗೊತ್ತಿಲ್ಲ, ಐ ಕುಡ್ ಏಬಲ್ ಟು ಅಚೀವ್ ಗುಡ್ ಮಾರ್ಕ್ಸ್ ಇನ್ ದಿ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಸರ್ ಫಾರ್ ದಟ್ ವಂಡರ್ಫುಲ್ ಗಿಫ್ಟ್ ವಿಚ್ ಯು ಆಫರ್ ಟು ಮೀ. ಆ್ಯಂಡ್ ನಾನೀಗ ಎಮ್ ಎಸ್ ರಾಮಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೀನಿ. ಬಟ್ ಐ ಕುಡ್ ಏಬಲ್ ಟು ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ನನ್ನ ಡಿಫ್ರೆನ್ಸ್ ನೋಡ್ತಾ ಇದ್ದೀನಿ ಈಗ. ಮೌಲ್ಯಗಳನ್ನು ಒಳಗೊಂಡ ಹುಡುಗರು ಆ್ಯಂಡ್ ವಾಟ್ ಇಸ್ ದಟ್ ಇಂಟರ್ನೆಟ್ ಓರಿಯೆಂಟೆಡ್ ಸ್ಟೂಡೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದ್ಯಾಟ್ ಐ ಕುಡ್ ಏಬಲ್ ಟು ಸಿ. ಹಿರಿಯರಿಗೆ ಗುರುಗಳಿಗೆ ಅಥವಾ ತಂದೆ ತಾಯಿಗಳಿಗೆ ಭಕ್ತಿ ಗೌರವ ತೋರಿಸೋ ಹುಡುಗರಲ್ಲಿ ಈಗಿನ ಸಮಾಜದಲ್ಲಿರುವಂಥ ಜಸ್ಟ್ ಮಾರ್ಕ್ಸ್ ಓರಿಯೆಂಟೆಡ್ ಹುಡುಗರು ಅವರಿಗೆ ದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಎಜುಕೇಷನ್ ಎಥಿಕ್ಸ್ ನಥಿಂಗ್. ಸೊ ವಿ ಕ್ಯಾನ್ ಟು ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ದ್ಯಾಟ್. ಆ ಎಲ್ಲ ಮೌಲ್ಯಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಲು ಸಹಾಯ ಮಾಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಸರ್. ಕೊರಾಟಿಸ್ ಮಾಸ್ಟರ್ ಎಲ್ಲರೂ ಇಲ್ಲಿರುವ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಏಳಿಗೆ ಸಹಕಾರಿಯಾಗಿದ್ದೀನಿ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಇದೇ ರೀತಿ 94-95 ಬ್ಯಾಚಿನ ಎಲ್ಲ ನನ್ನ ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಿಕಾಸ್ ನನಗೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಿ ವಿಲ್ ಕೀಪ್ ದಿಸ್ ಸ್ಪಿರಿಟ್ ಒನ್ಸ್ ಅಗೇನ್ ಅಲೈವ್. ಥ್ಯಾಂಕ್ ಯು ವೆರಿ ಮಚ್. ನೆನಪಿನ ಬುದ್ಧಿಯನ್ನು ಬಿಚ್ಚಿಡಲು ಸತೀಶ್ ಶೆಟ್ಟಿ ಅವರನ್ನು ಕೇಳಿಕೊಳ್ಳುತ್ತೇನೆ. ಸ್ವಲ್ಪ ಮಾತ್ರ ಮುಗಿಸ್ತೇನೆ. ಬಾಲ್ಯ ಕಳೆದು ಹೋಗಿದೆ. ಬಾಲ್ಯ ಕಳೆದು ಹೋದ ನಂತರ ನೆನಪು ಬರುವಂಥ ಒಂದೇ ವಿಷಯ, ನಾವು ಕಲಿತ ಶಾಲೆ, ನಾವು ಆಡಿದ ಮೈದಾನ, ನಮ್ಮ ಸ್ನೇಹಿತರು ಫಸ್ಟ್ ನೆನಪು ಬರ್ತಾರೆ. ಈಗ ನಾವು ಪೇರೆಂಟ್ಸ್ ಆಗಿದ್ದೇವೆ. ಈ ಪೇರೆಂಟ್ಸ್ ಆದಾಗ ಇವತ್ತು ತುಂಬ ನೆನಪು ಬರ್ತಕ್ಕಂಥದ್ದು ವಿಷಯ ಆದರೆ ಇವತ್ತು ಮಾತ್ರ ನನಗೆ ನಾನು ಪೇರೆಂಟ್ ಅಂತ ಕಾಣ್ತಾ ಇಲ್ಲ. ನಾನು ಒಬ್ಬ ವಿದ್ಯಾರ್ಥಿ ಟೆಂತ್ ಅಂತ ಬೆಳಗ್ಗೆ ಹೇಳಿದ ಕೂಡಲೇ ನಾನು ಪಡ್ತಕ್ಕಂಥ ನನ್ನ ಶಾಲೆ, ನನ್ನ ಶಾಲೆ ಮೈದಾನ, ನನ್ನ ಶಾಲೆ ವಾತಾವರಣ. ಯಾಕಂದರೆ ನಾವು ಬೆಳಗ್ಗೆ ಎದ್ದ ಕೂಡಲೇ 1ನೇ ತರಗತಿಯಿಂದ 10ನೇ ತರಗತಿಯ ತನಕ ನಾವು ನಮ್ಮ ಮನೆ ಕಂಪೌಂಡಲ್ಲಿ ತೆಗೆದ ಟೈಮ್ಗಿಂತ ಹೆಚ್ಚನ್ನು ನಾವು ಸೆಂಟ್ ಥಾಮಸ್ ಕಂಪೌಂಡಲ್ಲಿ ತೆಗೆದೇವೆ. ಯಾಕಂದರೆ ಶಾಲೆ ಬಿಟ್ಟು 10 ನಿಮಿಷ ವಾಪಸ್ ಶಾಲೆಗೆ ಬಂದೇವೆ. ಯಾಕೆ ಬಂದೇವೆ ಅಂತ ಗೊತ್ತಿಲ್ಲ, ಯಾಕಂದರೆ ಮನೆಗಿಂತ ಶಾಲೆ ಹೆಚ್ಚು ಬಿಡ್ತಿತ್ತು. ನಾವು ಇವತ್ತು ಹೇಳಿದ್ದೇನೆ ನಮ್ಮ ಶಾಲೆಯಲ್ಲಿ ನಾವು ಆಡಿದ ಸಮಯ ಅಭ್ಯಾಸ ಎಷ್ಟು ಮಾಡಿದ್ದೇವೆ ಗೊತ್ತಿಲ್ಲ. ಯಾಕಂದರೆ ಅಭ್ಯಾಸ ಮಾಡಿದ ನಾವು ಇಲ್ಲಿ 1 ಅವರ್ ಇರ್ತಾಯಿದ್ರು. ಎಲ್ಲರೂ ಊರು ಬಿಟ್ಟು ಹೋದರೂ ಕಷ್ಟ ಇದೆ ಊರಿಗೆ. ನಮ್ಮಂಥವ್ರು ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದರಿಂದ ಇಲ್ಲೇ 1ಅವರ್ಗಳಿದ್ದಾರೆ. ಅದಕ್ಕೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ಸೆಂಟಮ ಶಾಲೆಯ ವಿದ್ಯಾರ್ಥಿಗಳಂತೂ 1ಅವರ್ನಿಂದ ಹಿಡಿದು ಭಾರತದಿಂದ ಹಿಡಿದು ದೇಶದ ಮೂಲೆ ಮೂಲೆ ಇದ್ದಾರೆ. ನಾನು ಎಲ್ಲಾದರೂ ಹೋಗ್ತೇನೆ, ನನಗೆ ತುಂಬ ಜನ ಸಿಗ್ತಾರೆ. ಸರ್ ನೀವು ಯಾವ ಶಾಲೆ ಅಂತ ಕೇಳಿದಾಗ ನನಗೆ ಇದ್ದ ಸರ್ ಸಿಗೋರು. ನಾನು ತುಂಬ ಹಳೆ ಸೆಂಟ್ ಥಾಮಸ್ ವಿದ್ಯಾರ್ಥಿ ಅಂತ ಹೇಳ್ತಾರೆ. ಹೌದು, ನನಗೆ ಗೊತ್ತುಂಟು ನೀವು ಅಮೇರಿಕಾದಲ್ಲಿದ್ದರೂ ಸೆಂಟ್ ಥಾಮಸ್ ವಿದ್ಯಾರ್ಥಿನೇ ಆಗಿರ್ತೀವಿ. ಯಾಕಂದರೆ ಕರ್ಕಿ, ಹೊನ್ನಾವರದ ಹಳ್ಳಿ ಹಳ್ಳಿಗಳಲ್ಲಿ ಸೆಂಟ್ ಥಾಮಸ್ನ ವಿದ್ಯಾರ್ಥಿಗಳು ತುಂಬಿದ್ದಾರೆ. ಮತ್ತು ಈ ಶಾಲೆ ಬಗ್ಗೆ ಹೇಳಬೇಕಂತ ನಾನೇನು ಹೇಳಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಶಾಲೆ. ಆದರೆ ನಮ್ಗೆ ಇವತ್ತು ಈ ಶಾಲೆಯ ಶಿಕ್ಷಕರು ನನಗೆ ಸಣ್ಣದಾಗಿ ನೆನಪಿದೆ, ಒಳ್ಳೆಯ ಕೆಲಸ ಪಟ್ಟಿ ಅಂತ ಮಾಡಿದ್ರು ನಾವು. ಆ ಒಳ್ಳೆಯ ಕೆಲಸ ಪಟ್ಟಿಯಲ್ಲಿ ಏನು ಮಾಡಿದ್ರು ನೆನಪಿಲ್ಲ. ಆವಾಗ ಪಟ್ಟಿನಷ್ಟೇ ನೋಡ್ತಾರೆ ಅಂತ ಹೇಳಿದ್ರೆ ಪಟಪಟ ಬರ್ಕೊಂಡು ಹೋಗ್ತಾರೆ, ಬಾಳೆ ಹಣ್ಣನ್ನು ಆ ಕಡೆ ಎತ್ತಿಟ್ಟೆ. ಆದರೆ ಅದಕ್ಕಿಂತ ಇವತ್ತು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಇವತ್ತು ಯಾವುದೇ ಒಂದು ಒಬ್ಬರು ನೆರವಿಗೆ ಬಂದಾಗ ಅವ್ರ ನೆರವಿಗೆ ನಾವು ಇವತ್ತು ಮುಟ್ಲಿಕ್ಕೆ ಕಾರಣ ಏನಂದರೆ ನಮ್ಗೆ ಒಳ್ಳೆಯ ಕೆಲಸ ಪಟ್ಟಿ. ನನಗೆ ಇವತ್ತಿನ ಒಂದಿನೂ ನಮ್ಮ ಟೀಚರ್ಸ್ ನಮಗೆ ವಿದ್ಯಾರ್ಥಿ ಅಂತ ನೋಡಿರಲ್ಲ, ಅವ್ರ ಮನೆ ಮಕ್ಕಳು ತನಕ. ಯಾಕಂದರೆ ನಾವು ಕಾಲೇಜ್ ವಿದ್ಯಾಭ್ಯಾಸ ನೋಡಿದ್ದೇವೆ, ಅಲ್ಲಿ ನಮ್ಮ ಕಾಲೇಜ್ ವಿದ್ಯಾಭ್ಯಾಸದಲ್ಲಿ ಯಾರು ನಮ್ಮನ್ನು ಗುರುತಿಸಲಿಲ್ಲ, ಇವನು ಸತೀಶ್ ಶೆಟ್ಟ್ ಇವನು ಅವನು ಅಂತೇಳಿ. ನಮ್ಮ ಶಾಲೆ ಮಾತ್ರ ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನ್ನ ಶಾಲೆ ಮನೆಯಲ್ಲಿ ಅಂತ ನೆನಪಾಡಿದ್ದು ಈ ಶಾಲೆ ಮಾತ್ರ. ಯಾಕಂದರೆ ಪ್ರತಿಯೊಬ್ಬರು ವಿದ್ಯಾರ್ಥಿಯ ರೋಲ್ ನಂಬರ್ ಇಟ್ಕೊಂಡು ಅವನ ಯಾವ ವಿಷಯದಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದೆ ಅಂತ ಏನಾದರೂ ನೆನಪಿದ್ರೆ ಈ ಶಾಲೆ ಮಾತ್ರ. ಇವತ್ತಿಗೂ ಶಾಲೆ ನಮ್ಮ ಡೆಲ್ ನೆನಪು ಬರ್ತದೆ. ಅದ್ರ ಸಂಗ ಇನ್ನೊಂದು ಎರಡು ವಿಷಯ ಮಾತ್ರ ಸೂಕ್ಷ್ಮವಾಗಿ ಹೇಳ್ತೇನೆ. ಇವತ್ತು ನಾವು ಪೇರೆಂಟ್ ಆಗಿದ್ದೇವೆ. ಇವತ್ತು ನಾವು ಈ 1ರಿಂದ 10ನೇ ತರಗತಿ ತನಕ ಏನು ಶಿಕ್ಷಣ ಕಲಿತು ಆ ಕಲ್ತಿದ ವಿದ್ಯಾಭ್ಯಾಸದ ಖರ್ಚು ಇವತ್ತು ನಮ್ಮ ಮಕ್ಕಳಿಗೆ 1 ವರ್ಷಕ್ಕೆ ಬರ್ತಾ ಇಲ್ಲ.
ಅದೇ ಶಿಕ್ಷಣ ನಮ್ಗೆ ಆವಾಗ ಕೊಟ್ಟಿದ್ರು ನಮ್ಗೆ ಗೊತ್ತಿಲ್ಲ ಅಷ್ಟೇ. ಇವತ್ತು ನಮ್ಮ ಅದೇ ಫ್ರೆಂಡ್ಸು ಅದೇ ಶಿಕ್ಷಣ ಕಲಿತು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಅದೇ ಶಿಕ್ಷಣ ಕೊಟ್ಟು ಅಷ್ಟೇ ಮಾಡ್ತೇವೆ. ಆದರೆ ನಮ್ಮ ಶಾಲೆ ಕೊಟ್ಟಿದ್ದು ನಾವು ತುಂಬ ಇದೆ. ನಾವು ಶಾಲೆ ಕೊಟ್ಟಿದ್ದು ಕಡಿಮೆ ಇದೆ, ನಾವು ತಗೊಂಡಿದ್ದು ತುಂಬ ಇದೆ. ಮತ್ತು ಇವತ್ತು ಜೀವನದಲ್ಲಿ ಯಾವುದೇ ಒಂದು ಅನುಭವ ಬೇಕಾದರೆ ತುಂಬ ಕಳ್ಕೊಳ್ಬೇಕು. ನಮ್ಮ ಶಾಲೆ ನಮಗೆ ಹೊನ್ನಾವರದಲ್ಲಿ ಜೀವನ ಮಾಡಲಿಕ್ಕೆ, ಹೊನ್ನಾವರದಲ್ಲಿ ನೆಲೆಯೂರಲಿಕ್ಕೆ ಏನು ಜ್ಞಾನ ಬೇಕಲ್ಲ, ಅದು ನಮ್ಮ ಶಾಲೆ ನಮ್ಗೆ ಕೊಟ್ಟಿದೆ. ಯಾವುದೇ ರಂಗದಲ್ಲಾಗಲಿ, ನಾವು ದೊಡ್ಡ ಕ್ಷೇತ್ರದಲ್ಲಿ ಇರಲಿ ಸಣ್ಣ ಕ್ಷೇತ್ರದಲ್ಲಿರಲಿ, ನಮ್ಗೆ ಶಾಲೆ ನಮ್ಗೆ ತುಂಬ ನೆನಪು ಬಂದಿದೆ. ಅದ್ರ ಜೊತೆಗೆ ಲಾಸ್ಟ್ ನಮ್ಮ ಶಿಕ್ಷಕರನ್ನೆಲ್ಲ ವಂದಿಸುತ್ತಾ, ನಮ್ಮ ಗೆಳೆಯರನ್ನು ವಂದಿಸುತ್ತಾ ಒಂದು ಮಾತು ಹೇಳ್ತೇನೆ. ಮತ್ತು ಇದು ಶಿಕ್ಷಕರ ಸಂಬಂಧ ಅಲ್ಲ, ನಮ್ಮ ಪರ್ಸ್ನಲ್ ಗೆಳೆಯರಿಗೆ. ನಾವೇನು ಇವತ್ತು ಪೇರೆಂಟ್ ಆಗಿದ್ದೇವಲ್ಲ, ನಮಗಿಂತ ನಮ್ಮ ತಂದೆಯವರೇ ತಾಯಿಯವರೇ ಮಹಾನಿದ್ರು. ನಾವು ಇವತ್ತು ಮಾಡ್ತಿರುವ ಶಿಕ್ಷಣದಲ್ಲಿ ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡ್ತಿದ್ದಕ್ಕಿಂತ ನಮ್ಮ ತಂದೆ ತಾಯಿಯವರೇ ಮಾಡಿದ್ದು ತುಂಬ ಉಂಟು. ಇದನ್ನು ದಯವಿಟ್ಟು ಹೇಳ್ತಿದ್ದೇನೆ ನನ್ನ ಅನಿಸಿಕೆ. ಯಾಕೆಂದರೆ ನಾವು ಇವತ್ತು ನಮ್ಮ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಮಾಡ್ತೇವಲ್ಲ, ಅದ್ರ 10 ಪಟ್ಟು ನಮ್ಮ ತಂದೆ ತಾಯಿ ನಮ್ಗೆ ಮಾಡಿದ್ದಾರೆ. ಯಾಕೆಂದರೆ ನಾವು ಶಾಲೆಗಿರುವಾಗಲೂ ಅವರಿಗೂ ಅಷ್ಟೇ ಟೆನ್ಷನ್ ಇತ್ತು. ಅಂದರೆ 5-6 ಮಕ್ಕಳು ಆಗಿನ ಕಾಲದಲ್ಲಿ ಅಷ್ಟು ಮಕ್ಕಳಿಗೆ ಅವ್ರು ವಿದ್ಯಾಭ್ಯಾಸ ಕೊಟ್ಟು ನಮ್ಗೆ ಈ ಲೆವೆಲಿಗೆ ಇವತ್ತು ಒಂದು ಕಾರ್ಯಕ್ರಮಕ್ಕೆ ತನಕ ನಮ್ಗೆ ತಂದು ಕೊಟ್ಟಿದ್ದಾರೆ. ಮತ್ತು ನಾನು ಕೆಲವೊಂದು ಲಾಸ್ಟ್ ಒಂದು ಹೇಳ್ತೀನಿ, ನಮ್ಮ ಗುರುರಾಜ್ ಪೇರು ಮಾತ್ರ ಮರುದಿಲ್ಲ. ಯಾಕಂದರೆ ಅವನು ನನಗೆ ಇವತ್ತು ಈ ವೇದಿಕೆ ತಂದು ಕೊಟ್ಟು 4 ಅಕ್ಷರ ಮಾತಾಡಲಿಕ್ಕೆ ಫಸ್ಟ್ ಫೋನ್ ಮಾಡಿದವನೇ. ಯಾಕಂದರೆ ಅವನಿಗೆ ಮರೆಯುವಾಗಿಲ್ಲ, ಯಾಕಂದರೆ ಅವನ ಸಂಕಟ ಎಲ್ಲರೂ ಜೊತೆ ಕೊಟ್ಟಿದ್ದಾರೆ. ಆದರೆ ಅವನು ಮಾಡಿದ ವೇದಿಕೆಯಲ್ಲಿ ನಾನು ಇವತ್ತಿದ್ದೇನೆ, ಇದು ಅವನ ವೇದಿಕೆ ಅಷ್ಟೇ. ಎಲ್ಲರಿಗೂ ಆಸೀನವಾದಂತಹ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಯವರಿಗೆ ನಮಿಸುತ್ತಾ ನೆನಪಿನ ಅನಿಸಿಕೆ ಹೇಳಬೇಕು ಅಂತ ಹೇಳಿದಾಗ ನಾನು ಹೇಳಿದ್ದು ಫಸ್ಟಿಗೆ ಯಾರು ಇದಕ್ಕೆ ಒಪ್ಕೊಳ್ಳಿಲ್ಲ ಆವಾಗ ಗುರುರಾಜಪ್ಪ ಹೇಳಿದ್ರು ಕನಿಷ್ಠ 5 ಮಂದಿ ಯಾರು ನೆನಪಿನ ಅನಿಸಿಕೆ ಹೇಳಿದ್ರೆ ಉತ್ತಮ ಅಂತ ಹೇಳಿದಾಗ ನಾನು ಒಪ್ಕೊಂಡೆ. ಹಾಗಾಗಿ ಕೆಲವು ನನ್ನ ಬೇರೆ ಮಿತ್ರರು ಹೇಳಿದ್ದನ್ನು ನಾನು ಹೇಳ್ತೇನೆ. ಅದಕ್ಕೆ ಮೊದಲು ಮಹಾಭಾರತದಲ್ಲಿ ಒಂದು ಕಥೆ ಇದೆ. ಯಾಕೆ ಈ ಕಥೆಯನ್ನು ಹೇಳ್ತಾ ಇದ್ದೀನಿ ಅಂದರೆ ಇದು ನಮ್ಮ ಎಲ್ಲ ಮಿತ್ರರಿಗೆ ಸಂಬಂಧಪಟ್ಟಿದೆ, ದುರ್ಯೋಧನ ಮತ್ತು ಕರ್ಣನ ಮಿತ್ರತ್ವ. ಇಲ್ಲಿ ಕನ್ನಡ ಭಾಷೆಯನ್ನು ಕಲಿಸುವಂತಹ ಶಿಕ್ಷಕರಿಗೆ ಇದರ ಜ್ಞಾನ ಇರ್ಬೋದು. ಗೆಳೆಯ ಮತ್ತು ಮಿತ್ರ ಈ ಶಬ್ದ ನಮಗೆ ನೋಡಲಿಕ್ಕೆ ಸಾಧಾರಣ ಅನಿಸ್ತದೆ, ಆದರೆ ಗೆಳೆಯನ ಶಬ್ದದ ಅರ್ಥನೇ ಬೇರೆ, ಮಿತ್ರ ಶಬ್ದದ ಅರ್ಥನೇ ಬೇರೆ. ಗೆಳೆಯ ಅಂದರೆ ಬೆಳಿಗ್ಗೆ ಸಿಕ್ಕಿ ಹಾಯ್ ಬಾಯ್ ಹೇಳುವಂಥದ್ದು, ಆದರೆ ಮಿತ್ರ ಅನ್ನುವಂಥದ್ದು ಕೊನೆ ತನಕ ಇರುವಂಥದ್ದು. ಉದಾಹರಣೆಗಾಗಿ ಮಹಾಭಾರತದಲ್ಲಿ ದುರ್ಯೋಧನ ಮತ್ತು ಕರ್ಣ, ಒಂದು ದಿನ ಏನಾಗ್ತದಂದ್ರೆ ದುರ್ಯೋಧನನ ಪತ್ನಿ ಭಾನುಮತಿ ಹಾಗೂ ಕರ್ಣ ಪಗಡೆ ಆಟವನ್ನು ಆಟ ಆಡ್ತಾ ಇರ್ತಾರೆ. ಅಲ್ಲೊಂದು ಒಪ್ಪಂದ ಆಗಿರ್ತದೆ. ಏನದು ಒಪ್ಪಂದ? ಈ ಪಗಡೆ ಆಟದಲ್ಲಿ ಯಾರು ಗೆಲ್ತಾರೆ ಅವರಿಗೆ ಮುತ್ತಿನ ಹಾರ ಕೊಡ್ತೇನೆ ಅಂತ ಭಾನುಮತಿ ಹೇಳಿರ್ತಾರೆ. ಅದೇ ರೀತಿ ಕರ್ಣ ಏನಂತ ಹೇಳ್ತಾರೆ, ತಾನು ತನ್ನ ಹಾರವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಪಗಡೆ ಆಟ ಪ್ರಾರಂಭವಾಗ್ತದೆ, ಆ ಪಗಡೆ ಆಟದಲ್ಲಿ ಕರ್ಣ ಗೆಲ್ತಾರೆ. ಅದಕ್ಕೆ ಭಾನುಮತಿ ಆ ಮುತ್ತಿನ ಸರವನ್ನು ಕೊಡಲಿಕ್ಕೆ ಒಪ್ಪುವುದಿಲ್ಲ. ಆವಾಗ ಬಲಪೂರ್ವಕವಾಗಿ ಕರ್ಣ ಅದನ್ನು ಎಳ್ಕೊಳ್ತಾನೆ, ಮುತ್ತುಗಳೆಲ್ಲ ಬೀಳ್ತದೆ. ಆ ಸಂದರ್ಭದಲ್ಲಿ ಅಲ್ಲಿ ದುರ್ಯೋಧನ ಬರ್ತಾರೆ. ಅದೇ ನಾವಾಗಿದ್ದು ಏನು ಮಾಡ್ತಿದ್ರು, ಏನು ನನ್ನ ಹೆಂಡತಿಯ ಕೊರಳಿಗೆ ಕೈ ಹಾಕಿದ್ಯಾ ಅಂತ ಹೇಳಿ ನಾವು ಬಡಿತಿದ್ರು. ಆದರೆ ದುರ್ಯೋಧನ ಹಾಗೆ ಮಾಡಲಿಲ್ಲ, ಅವನಿಗೆ ತನ್ನ ಮಿತ್ರನ ಮೇಲೆ ಬಹಳ ನಂಬಿಕೆ. ಏನೇಳಂದ್ರೆ, ಮಿತ್ರ ಆ ಕೆಳಗೆ ಬಿದ್ದಂತಹ ಮುತ್ತುಗಳನ್ನು ನಾನು ಎತ್ತಿಕೊಳ್ಳ ಅಂತ ಕೇಳ್ತಾನೆ. ಅಂದರೆ ಅಷ್ಟು ವಿಶ್ವಾಸ ಕರ್ಣನ ಮೇಲೆ ಇತ್ತು. ಹಾಗಾಗಿ ಈ ವಾಟ್ಸಪ್ ಗ್ರೂಪ್ ಸ್ಟಾರ್ಟ್ ಆಗಿದೆ, ಇದು ಗೆಳೆಯರ ರೀತಿ ಆಗಬಾರ್ದು, ಇದು ಮಿತ್ರರ ರೀತಿಯಲ್ಲಿ ಮುಂದುವರಿಬೇಕು. ಈ ವಾಟ್ಸಪ್ ಗ್ರೂಪಿನ ಮೂಲಕ ಅನೇಕ ಒಳ್ಳೆಯ ಕೆಲಸಗಳು ಆಗಬೇಕು. ನಾವು 1ನೇ ಕ್ಲಾಸಿಗೆ ಬಂದಾಗ ನಮ್ಮ ತಂದೆಯವರು ಬಂದ್ಕೊಂಡು 1ನೇ ಕ್ಲಾಸಿಗೆ ದಾಖಲಾತಿ ಮಾಡಿಕೊಂಡು ಹೋದರು. ನಾನು ಒಬ್ಬನೇ ಮಗ, ತಂದೆಯವರು ಪ್ರೀತಿಯಿಂದ ಸಾಕಿದ್ರು. 1ನೇ ಕ್ಲಾಸಿಗೆ ಕರ್ಕೊಂಬಂದು ಬಿಟ್ಟಿದ್ದಾರೆ. ಆವಾಗ ಶಶಿಕಲಾ ಬಾಯಿಯವರು ಹೇಳಿದ್ರು, ನಮ್ಮ ತಂದೆಯವರು ಹೇಳಿದ್ರು, ನೀನು ನೆನಪಿದೆ, ನೀವು ಹೆದರಬೇಡಿ,
ನೀವು ಅವರ ಕಣ್ಣು ಮುಂದೆ ಕಾಣಲಿಕ್ಕೆ ಹೋಗ್ಬೇಡಿ, ಅವನು ಮತ್ತೆ ತೀರ್ತಾನೆ ಅಂತ ಹೇಳಿದರು. ಮತ್ತೆ ಅವರು ನನಗೆ ಅನ್ನುವಂಥ ಅಕ್ಷರವನ್ನು ಕೈಯಿಟ್ಟು ಮೊದಲ ಬಾರಿಗೆ ಅಕ್ಷರವನ್ನು ಅಭ್ಯಾಸ ಮಾಡಿದಂಥ ಒಂದು ಹಿರಿಯ ಚೇತನವನ್ನು ನಾವು ಅಲ್ಲಿ ಕೆಳಗಡೆಗೆ ಸಣ್ಣ ಬೆಂಚ್ ಮೇಲೆ ಕುತ್ಕೊಳ್ತಾ ಇದ್ರು. ಸಣ್ಣ ಬೆಂಚ್ ಮನೆ ರೀತಿಯಲ್ಲಿ ಇರ್ತಿತ್ತು, ಅಲ್ಲಿ ಕುತ್ಕೊಂಡು ನಾವು ಅಕ್ಷರಾಭ್ಯಾಸವನ್ನು ಮಾಡ್ತಾ ಇದ್ರು. ಆ ನೆನಪು ನನಗೆ ಈಗಲೂ ತಾಜಾ ಇದೆ, ಈಗಲೂ ನಾನು ಮರೆಯುವುದಿಲ್ಲ. ಹಾಗೆ ಎರಡನೇ ಕ್ಲಾಸಿಗೆ ನಾವು ಬಂದ್ವಿ. ಎರಡನೇ ಕ್ಲಾಸಿಗೆ ಬಂದಾಗ ನಾವು ಡೆಸ್ಕ್ ಮೇಲೆ ಕುಳಿತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು. ಅದನ್ನ ಗುಡ್ಸಲು ಮಿನಿಸ್ಟರ್ ನೋಡಿದ್ರು. ಅವ್ರು ಪನಿಷ್ಮೆಂಟ್ ಏನು ಕೊಟ್ಟರೆ ಗೊತ್ತು ನಮ್ಗೆ, ನೀವು ಡೆಸ್ಕ್ ಮೇಲೆ ಡ್ಯಾನ್ಸ್ ಮಾಡಿದ್ರಲ್ಲ, ಈಗ ನನ್ನ ಮುಂದೆ ಡ್ಯಾನ್ಸ್ ಮಾಡ್ಬೇಕು, ಇಲ್ಲ ಅಂದ್ರೆ ನಾನು ಹೊಡಿತೇನೆ. ನಮ್ಮಲ್ಲಿ ಕುಣಿಲಿಕ್ಕೆ ಬಂದು ನಾನು ಫಸ್ಟ್ ಟೈಮ್ ನಾನು ಡ್ಯಾನ್ಸ್ ಮಾಡಿದ್ರು, ಅದೇ ಗುಡ್ಸಲು ಮನಸ್ಸಲ್ಲಿ ಹೊಡಿತಾರ ಅಂತೇಳಿ ನಾನು ಅವ್ರು ಹೊರಗೆ ಕೊಡಿದೆ. ಆ ರೀತಿ ಪನಿಷ್ಮೆಂಟ್ ಅನ್ನು ಕೊಟ್ಟು ಅವರು ಈ ರೀತಿಯೂ ಕೂಡ ಓದ್ಬಹುದು ಅನ್ನೋದನ್ನ ಹೇಳ್ಕೊಟ್ಟವರು. ಅದೇ ರೀತಿಯಾಗಿ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ನಾವು ಬಂದಾಗ ಅಲ್ಲಿ ಸೆಂಡ್ ಔಟ್ ಅನ್ನು ಮಾಡಿದ್ರು ನಮಗೆ, ಬೀಳ್ಕೊಡುಗೆ ಸಮಾರಂಭ. ನನಗೆ ಇನ್ನೂ ನೆನಪಿದೆ, ಏನೋ ಮನಸ್ಸಲ್ಲಿ ಒಂದು ದುಃಖ ಆಗ್ತಾ ಇತ್ತು. ನಾವು ಸೆವೆಂತ್ ಸ್ಟ್ಯಾಂಡರ್ಡ್ನ ಹೋಗ್ತಾ ಇದ್ದೀವಿ, ಆದರೆ ಮನಸ್ಸಲ್ಲಿ ಒಂದು ಸಂತೋಷ ಇತ್ತು. ನಾವು ಸೆಂಟ್ ಥಾಮಸ್ಗೆ ಹೋಗ್ತಾ ಇದ್ದೇವಲ್ಲ, ನಮ್ದು ಹತ್ರನೇ ಶಾಲೆ ಅನ್ನೋ ಒಂದು ಸಮಾಧಾನ ಮನಸ್ಸಿನಲ್ಲಿತ್ತು. ಆ ಶಾಲೆಯಲ್ಲಿ ತೋರಿಸಿದಂತಹ ಸಿನಿಮಾ ಇರಬಹುದು, ಬೋಗರೆಯನ್ನು ಕದಿಲಿಕ್ಕೆ ಹೋದಾಗ ಚಡಿ ಚಮಚಮ್ ವಿದ್ಯಾಗಮ್ಗಮ್ ಅಂತ ಹೊಡೆದ ಪೆಟ್ಟಿರ್ಬಹುದು. ಹಾಗಾಗಿ ಅಂದ್ ನಾವು ಶಿಕ್ಷಣ ಅಂತ ಹೇಳ್ತೇವೆ ನಾವು, ಇಂದು ಮಗು ಕೇಂದ್ರಿತ ಶಿಕ್ಷಣ ಆಗಿದೆ. ಆದರೆ ಅಂದು ಹೇಳಿದ್ದು ಚಡಿ ಚಮಚಮ್ ವಿದ್ಯಾಗಮ್ಗಮ್, ಅದು ಇಂದಿಗೂ ಪ್ರಸ್ತುತ. ಯಾಕಂದ್ರೆ ಅಂದು ನಾವು ಚಡಿ ತಿಂದ ಕಾರಣ ಇನ್ನು ನಾವು ಇವತ್ತು ಈ ರೀತಿ ಇದ್ದೇವೆ. ಯಾಕಾಗಿ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ಸ್ ಆಗಬೇಕು ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಒಬ್ಬ ಆರ್ಥಿಕವಾಗಿ ಸಬಲನಾಗಿದ್ರೆ ಒಬ್ಬ ಸಾಮಾಜಿಕವಾಗಿ ಸಬಲನಾಗಿರ್ತಾನೆ, ಒಬ್ಬ ದೈಹಿಕವಾಗಿ ಸಬಲನಾಗಿರ್ತಾನೆ. ಹಾಗಾಗಿ ಸಬಲತೆ ಅನೇಕ ಕ್ಷೇತ್ರಗಳಿವೆ. ಹಾಗಾಗಿ ನಾವು ಒಬ್ಬ ವ್ಯಕ್ತಿಯನ್ನ ಅವನ ಕೇವಲ ವೃತ್ತಿಯಿಂದ ಅಳಲಿಕ್ಕೆ ಇಲ್ಲ. ಅದಾದ ನಂತರ ಹೈಸ್ಕೂಲಿಗೆ ನಾವು ಬಂದ್ವಿ. ಹೈಸ್ಕೂಲಿಗೆ ಮತ್ತೆ ಹೊಸ ಹೊಸ ಗೆಳೆಯರು ನಮಗೆ. ಆವಾಗ ಏಟ್ ಸ್ಟ್ಯಾಂಡರ್ಡ್ಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಒಬ್ಬ ಶಿಕ್ಷಕರ ಆಗಮನ ಆಗ್ತದೆ, ಅವರೇ ಔದಾರಿಸ್ತಾರೆ. ಯಾಕಂದ್ರೆ ಅವ್ರಿಗೆ ನೋಡಿದ್ರೆ ನಮ್ಗೊಂದು ಖುಷಿ ಆಯ್ತು, ಯಾಕಂದ್ರೆ ಈ ರೀತಿ ಬಾರಿಸ್ಕೊಂಡು ಬರ್ತಿದ್ರು. ನನಗೆ ಅವರ ಹೇರ್ ಸ್ಟೈಲ್ ಕಂಡ್ರೆ ಬಹಳ ಪ್ರೀತಿ. ಮನೆಗೆ ಹೋಗಿ ನಾನು ಕೂಡ ಹೀಗೆ ಮಾಡಿ ಸ್ಟೈಲ್ ಮಾಡ್ತಿದ್ದೆ, ಬಾಚಿಕೊಳ್ಳಿ, ಅದು ನನಗೆ ಆಗ್ತಾ ಇರಲಿಲ್ಲ ಗೊತ್ತು. ಹಾಗಾಗಿ ಅವರಿಗೆ ನಂತರ ಗೌರ್ಮೆಂಟ್ ಜಾಬ್ ಆಯಿತು. ಅವ್ರ ಭಾಷಣದಲ್ಲಿ ಒಂದು ಮಾತನ್ನ ಹೇಳಿದ್ರು, ಈಗಲೂ ನನಗೆ ನೆನಪಿದೆ. ಅವರಿಗೆ ಫಸ್ಟ್ ಪೋಸ್ಟಿಂಗ್ ಸರ್ ನನಗೆ ಬ್ಯಾಡಿಗೆ ಆಗಿದ್ದು, ಹೌದಾ, ನನಗಿದು ನೆನಪಿದೆ. ಫಸ್ಟ್ ಪೋಸ್ಟಿಂಗ್ ಅವರಿಗೆ ಬ್ಯಾಡಿಗೆ ಆಗಿದ್ದು. ಅವರೊಂದು ಮಾತು ಹೇಳಿದ್ರು, ನಮ್ಮೆಲ್ಲ ಕಣ್ಣಲ್ಲಿ ನೀರು ಬಂತು. ಅವರೊಂದು ಮಾತನ್ನ ಹೇಳಿದ್ರು, ಏನಂತ ಹೇಳಿದ್ರೆ, ಈಗ ನೀವು ಈ ಶಾಲೆಯಲ್ಲಿ ಸದಾ ಇರ್ತೀರಾ, ಹಾಗಾದ್ರೆ ನಾನು ನಿಮ್ಮೊಂದಿಗೆ ಇರ್ತೇನೆ. ನೀವು 8-9 ನೀವು ನಮ್ಮನ್ನು ಬಿಟ್ಟು ಹೋಗ್ತೀರಿ, ಕಡೆಗೆ ನಾನು ಇಲ್ಲಿ ಒಬ್ಬನೇ ಆಗ್ತೇನೆ, ಅವಾಗ ನೀವು ನನ್ನ ಜೊತೆಗೆ ಬರ್ತಾರಾ ಅಂತ ಕೇಳಿದ್ರು. ಈಗ ನಾನು ಈ ವೇದಿಕೆ ಬಗ್ಗೆ ಅವರಿಗೆ ಹೇಳ್ತಾ ಇದ್ದೇನೆ, ಸರ್ ಇವತ್ತು ಈ ಸಮಾರಂಭಕ್ಕೆ ನಾವು ನಿಮ್ಮನ್ನು ಕರೆದಿದ್ದೇವೆ, ಆ ಮೂಲಕ ನಿಮ್ಮನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ. ಹಾಗಾಗಿ ಎನ್ ಸಿ ಸಿಗೆ ಸೇರಿದ್ದು ನಾನು ಮೊದಲ 2 ನಮಗೆ ಚಂದಾವರ್ ಸರ್ ದೇವ್ರು ಇಳಿಸಬೇಕು. ನಂತರ ನನಗೆ ಆ ಮೂಲಕ ಶಿಸ್ತು ಮೈಗೂಡಿಸ್ತಪಟ್ಟು, ಯಾಕಂದ್ರೆ ಎಲ್ಲಿ ಹೋದ್ರು ಕೂಡ ನಾವು ಶಿಸ್ತನ ಪಾಲಿಸಿದಾಗ ನಮಗೆ ಬರುವಂಥದ್ದು ಆ ಎನ್ ಸಿ ಸಿಯ ಕವಾಯತ್ ಇರ್ಬೋದು, ಆ ಎನ್ ಸಿ ಸಿಯ ಶಿಸ್ತು ಇರ್ಬೋದು. ಚಂದಾವರ್ ಸರ್ ಒಂದು ಮಾತನ್ನು ಹೇಳಿದ್ರು ನನಗೆ, ನಾನು ಸರ್ ಎನ್ ಸಿ ಸಿ ಕ್ಯಾಂಪಿಗೆ ನಾನು ಬರುವುದಿಲ್ಲ. ಆವಾಗ ಒಂದು ಮಕ್ಕಳನ್ನು ಒಂದು ಮಾತನ್ನು ಹೇಳಿದ್ರು, ನೈತ ನೋಡು, ಬುಲೆಟ್ ಹೊಡೆಯುವಂಥ ಅವಕಾಶ ಯಾರಿಗೂ ಸಿಗುವುದಿಲ್ಲ. ಎನ್ ಸಿ ಸಿಯಲ್ಲಿ ಯಾರು ಇರ್ತಾರೋ ಅವರಿಗೆ ಬುಲೆಟ್ ಹೊಡೆಯುವಂಥ ಒಂದು ಅವಕಾಶ ಸಿಗ್ತದೆ ರೈಫಲ್ಗೆ. ಹಾಗಾಗಿ
ನಾವು ಈ ಸಲ ರಾಮತೀರ್ಥದ ಮೇಲೆ ಕ್ಯಾಂಪ್ ಅನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಒಬ್ಬೊಬ್ಬ ಎನ್ ಸಿ ಸಿ ಕ್ಯಾಂಡಿಡೇಟ್ಗೆ 40 bullets ಅನ್ನು ಕೊಡ್ತೇವೆ. ಇದು ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಇಂಥ ಅವಕಾಶವನ್ನು ನೀವು ಕಳ್ಕೊಳ್ತೀರ ಅಂತ ಕೇಳಿದ್ರು. ಇಲ್ಲ ಸರ್, ನಾನು ಬರ್ತೇನೆ ಅಂತ ಹೇಳಿ ಎನ್ ಸಿ ಸಿ ಕ್ಯಾಂಪಿಗೆ ಹೋಗಿದ್ದೆ, ಅಲ್ಲಿ ಬುಲೆಟ್ ಅನ್ನು ಕೊಡ್ತಿದ್ದೆ. ಆ ಅವಕಾಶ ನನಗೆ ಎನ್ ಸಿ ಸಿ ಅಲ್ಲಿ ಮಾತು ಸಿಕ್ತು, ಮತ್ತು ಬೇರೆ ಕಡೆ ನನಗೆ ಸಿಗಲಿಲ್ಲ. ಅದಾದ ನಂತರ ಸ್ಪೋರ್ಟ್ಸ್ ಆಗ್ತಾ ಇತ್ತು. ಸ್ಪೋರ್ಟ್ಸ್ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಬಾಂಬೆ ಬಾಲ್ಸ್ ಅನ್ನು ತಿನ್ನುವಂಥದ್ದು, ಆ ಬಾಂಬೆ ಬಾಲ್ಸ್ ಅಂತ ಬರ್ತಿತ್ತು, ಅದನ್ನು ಚಿಂತಿದ್ರು ತಿಂತಿದ್ರು, ಶಿಕ್ಷಕರು ಹೊಡಿತಾ ಇದ್ರು, ಆದರೂ ನಾವು ಅದನ್ನು ತಿಂತಾ ಇದ್ರು. ಅವೆಲ್ಲ ಸವಿ ಸವಿ ನೆನಪುಗಳು, ಅದು ಮತ್ತೆ ಸಿಗುದಿಲ್ಲ. ಇವತ್ತಿನ ಈ ಕಾರ್ಯಕ್ರಮ ಈ ನೆನಪಿಲ್ಲ, ಗುರುವರ್ಧನ ಕಾರ್ಯಕ್ರಮವನ್ನು ನಿಮಿತ್ತ ಮಾತ್ರ ನಮಗೆ ಎಲ್ಲ ಶಿಕ್ಷಕರು ಸಿಕ್ಕ ಇಲ್ಲಿ ಸೇರಿದ್ದಾರೆ. ಇವತ್ತು ಇದರ ಹಿಂದೆ ಅನೇಕ ವ್ಯಕ್ತಿಗಳ ಪರಿಶ್ರಮ ಇದೆ. ಈ ಅವಕಾಶ ಶಿಕ್ಷಕರಿಗೆ ಒಂದು ಹೊಸತನ, ಎಲ್ಲ ಶಿಕ್ಷಕರು ಸೇರಿ ಅವರು ಮಾತಾಡ್ತಾ ಇದ್ದಾರೆ. ಈ ಅವಧಿ ಮತ್ತೆ ನಮಗೆ ಸಿಗುದಿಲ್ಲ, ನಾವು ಇದನ್ನ ಸದಾ ನೆನಪು ಮಾಡ್ತಾ ಇರ್ತೇವೆ. ಹಾಗಾಗಿ ಈ ಘಳಿಗೆ ನಮಗೆ ಸದಾ ನೆನಪಾಗ್ತಾ ಇರ್ತದೆ ಅಂತ ಹೇಳ್ತಾ ಹೇಳುದು ಬಹಳಷ್ಟು ಇತ್ತು. ಆದರೆ ಈ ಭಾಷಣದ ವೇದಿಕೆ ಇದಲ್ಲ, ಹಾಗಾಗಿ ಸಮಯನೂ ಕೂಡ ಇದಲ್ಲ ಅಂತ ಹೇಳ್ತಾ ನನ್ನ ಅನಿಸಿಕೆಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೆ. ನಿಮ್ಮ ಆಶೀರ್ವಚನವೇ ನಮ್ಮೆಲ್ಲ ನಮ್ಮ ಜೀವನದ ಶ್ರೀರಕ್ಷೆ ಎಂದು ನಾವೆಲ್ಲ ನಂಬಿದ್ದೇವೆ. ನಮ್ಮ ಪ್ರೀತಿಯ ಗುರುರಂದ ಆಶೀರ್ವಚನ ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮೊದಲಿಗೆ ಶ್ರೀಯುತ ಚಂದ್ರಾವತ್ ಸರ್ ಅವರನ್ನು ಹೃದಯಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಕೆ ಕೆ ಶೆಟ್ಟಿ ಅವರಿಗೆ ಆದರದ ಸ್ವಾಗತ. ಶ್ರೀಯುತರಿಗೆ ಉಲ್ಲಾಸ್ ನಾಯ್ಕ್ ಇವರು ಹೂವನ್ನು ನೀಡಿ ಸ್ವಾಗತಿಸಿ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೈಂಟ್ ಥಾಮಸ್ ಹೈಸ್ಕೂಲಿನ ಮುಖ್ಯ ಉದ್ದೇಶ ಕಲಿಸುವುದರಲ್ಲಿ ನಿಮ್ಮನ್ನು ಒಳ್ಳೆ ನಾಗರಿಕನನ್ನಾಗಿ ಮಾಡುವುದು. ಆ ಒಳ್ಳೆ ನಾಗರಿಕರನ್ನಾಗಿ ಮಾಡಲಿಕ್ಕೆ ಏನೇನು ಬೇಕು, ಏನೇನು ಅವಶ್ಯ ಉಂಟು ಅದೆಲ್ಲ ನಿಮಗೆ ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರ್ತೀವಿ, ಆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನೇನು ಪ್ರಯತ್ನ ಮಾಡಬೇಕೋ ಅಷ್ಟು ನಾವು ಪ್ರಯತ್ನ ಮಾಡಿದ್ದೇವೆ. ಮತ್ತು ನೀವು ಉತ್ತಮ ನಾಗರಿಕರನ್ನ ಆಗುವಂತೆ ಪ್ರಯತ್ನಿಸಿದ್ದೆ, ನೀವು ಬಹಳಷ್ಟು ಪ್ರಯತ್ನ ಮಾಡಿದ್ದೀರಿ. ಈಗ ನೀವು ಆರ್ಗನೈಸ್ ಮಾಡಿದ್ರೆ ನೋಡಿದ್ರೆ ತಿಳಿದ್ರು ನೀವು ಯಾವ ರೀತಿ ಪ್ರಯತ್ನ ಮಾಡಿದ್ದೀರಿ. ಒಳ್ಳೆಯದಾಗಿ ಆರ್ಗನೈಸ್ ಮಾಡಿದ್ದೀರಿ, ಒಳ್ಳೆಯ ನಾಗರಿಕರನ್ನು ತೋರಿಸಿದ್ದೀರಿ, ಒಳ್ಳೆಯ ನಾಗರಿಕರಾಗಿ ಇರ್ತೀರಿ. ಅಷ್ಟೇ, ಇನ್ನು ಮುಂದೆ ನಿಮ್ಮ ಮಕ್ಕಳನ್ನು ಕೂಡ ಒಳ್ಳೆಯ ನಾಗರಿಕರನ್ನಾಗಿ ಮಾಡುವಂತೆ ನೀವು ಪ್ರಯತ್ನ ಮಾಡಬೇಕು. ಈಗ ಉತ್ತಮ ನಾಗರಿಕರನ್ನಾಗಿ ಬೆಳೆಸಿ ಬಹಳ ಕಷ್ಟ ಉಂಟು, ಮೊದಲ ಇಲ್ಲ ಪರಿಸ್ಥಿತಿ ಸೋಷಿಯಲ್ ಸಾಮಾಜಿಕ ಪರಿಸ್ಥಿತಿ ಭಾಳಷ್ಟು ಬಿಕ್ಕಟ್ಟಿಂದ ಆಗಿದೆ. ಯಾಕಂದರೆ ದಯವಿಟ್ಟು ಒಳ್ಳೆಯದಾಗಿ ಮಕ್ಕಳನ್ನು ಬೆಳೆಸಿರಿ, ಉತ್ತಮ ನಾಗರಿಕರನ್ನ ಮಾಡಿ. ನಿಮ್ಮ ಎಲ್ಲ ಆಶೀರ್ವಾದ ಒಳ್ಳೆಯ ಆಶೀರ್ವಾದ ನಿಮ್ಮಿಂದ. ನಮ್ಮನ್ನುದ್ದೇಶಿಸಿ ಮಾತನಾಡಿದ ಆರೈಸಿದ ಹಿರಿಯ ಶಿಕ್ಷಕರಾದ ಚಂದ್ರಾವತ್ ಸರ್ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಶ್ರೀಯುತ ಸತ್ಯಾನಂದ ಕೈರನ್ ಸರ್ ಇವರನ್ನು ಆಶೀರ್ವಚನ ನೀಡಬೇಕಾಗಿ ಹೃದಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಸುಮಾರು 23 ವರ್ಷಗಳ ನಂತರ ನಿಮ್ಮನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ಸಂತೋಷವಾಗ್ತಾ ಇದೆ. ಇಷ್ಟೆಲ್ಲ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸೋದೇ ದೊಡ್ಡ ಸಾಹಸದ ಕೆಲಸ ಇದು, ನಾವು ಮೆಚ್ಚಿಕೊಳ್ಬೇಕಾದದ್ದು. ಸುಮಾರು ಇದು 5ನೇ ಕಾರ್ಯಕ್ರಮ ನಮ್ಮ ಬ್ಯಾಚಿನ, ಒಂದು 3 ಕಾರ್ಯಕ್ರಮ ಆಗಿದೆ. ಒಂದು 65-68 ಬ್ಯಾಚ್ ಇರಬೇಕು, ಒಂದು 8 ಮಂದಿ ಬಂದಿದ್ದರು ಸಂಗಮ್ ಸ್ಕೂಲ್ನಲ್ಲಿ. ಆದರೆ ಈಗ ಈ ಸಂಖ್ಯೆ ಭಾಳ ಹೆಚ್ಚಾಗಿದೆ.
ಬಹಳ ಸಂತೋಷ ಆಗ್ತಾ ಇದೆ. ಒಂದು ಮಗುವಿಗೆ ಮಾವಿನ ಹಣ್ಣು ಕೊಟ್ಟಾಗ ಅದು ಹಿಡ್ಕೊಂಡು ಎಲ್ಲ ಮನೆಯಲ್ಲಿ ಸುತ್ತಾಗ್ತಾ ಇರ್ತದೆ ಸಂತೋಷ ಬರದಲ್ಲಿ. ಹಾಗೆ ನಿಮ್ಮನ್ನು ಎತ್ಕೊಂಡು ನಾವು ಕುಡಿಬೇಕಾಗ್ತದೆ ಅಷ್ಟು ಸಂತೋಷ. ನಿಮ್ಮ ಈ ನಿಮ್ಮ ದರ್ಶನ, ಕೆಲವರು ಮುಖ ಪರಿಚಯ ಇದೆ, ಕೆಲವು ಮುಖ ಪರಿಚಯ ಇಲ್ಲಿ ಸ್ವಲ್ಪ ಬೆಳವಣಿಗೆ ಆಗಿದೆ, ಮುಖ ಗುರ್ತನೆ ಹಿಡಿಯುವುದಿಲ್ಲ ಯಾರು ಇರುವುದು. ಕಡೆಗೆ ಸಮೀಪ ನೋಡಿದಾಗ ಸ್ವಲ್ಪ ಗೊತ್ತಾಗ್ತದೆ. ನಮ್ಮ ಜೀವನದಲ್ಲಿ ಸಾಧಾರಣವಾಗಿ ಪ್ರೈಮರಿಯಿಂದ ಹೈಸ್ಕೂಲ್ ಕಾಲೇಜ್ ತನಕ ಏನು ನಾವು ಕಲಿತೇವೆ ಆ ಭಾಗ ಏನಿದೆಯಲ್ಲ ಗೋಲ್ಡನ್ ಡೇಸ್, ಅದು ಬಂಗಾರದ ದಿವಸ. ಆ ವೇಳೆಯಲ್ಲಿ ನಾವು ಏನು ಕಲಿತೇವಲ್ಲ, ಆಟ, ನೃತ್ಯ, ಡಾನ್ಸ್, ಕ್ರಿಕೆಟ್, ಚರ್ಚಾ ಸ್ಪರ್ಧೆ, ಪ್ರವಾಸ, ಫ್ಯಾನ್ಸಿ ಡ್ರೆಸ್ಸು, ಇವೆಲ್ಲ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ, ಇದು ದಾರಿದೀಪ. ಕ್ರಿಕೆಟ್ ಆಡದೇ ಇದ್ದವನಿಗೆ ಕ್ರಿಕೆಟ್ ಬ್ಯಾಟಿಂಗ್ ಎಳಿಲಿಕ್ಕೆ ಆಗೋದಿಲ್ಲ. ಸೈಕಲ್ ಕಲಿದೇ ಇದ್ರೆ ಆಡಿ ಎಳಿಯಲಿಕ್ಕೆ ಸೈಕಲ್ ಹೊಡಿಲಿಕ್ಕೆ ಆಗೋದಿಲ್ಲ. ಸ್ವಿಮ್ಮಿಂಗ್ ಮಾಡಲಿಕ್ಕೆ ಬರದೇ ಇದ್ದವನು ಹೋಗದೇ ಇದ್ದವನಿಗೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಆದ ಕಾರಣ ನಾವು ಆ ವೇಳೆಯಲ್ಲಿ ಏನು ಕಲಿತೇವಲ್ಲ ಜೀವನದಲ್ಲಿ ಎಲ್ಲವನ್ನು ಕಲಿಬೇಕಾದ ಸಂದರ್ಭದಲ್ಲಿ ಮನೆಯವರು ರೆಸ್ಟ್ರಿಕ್ಷನ್ ಆಗ್ತಾರೆ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಸ್ವಿಮ್ಮಿಂಗ್ ಹೋಗ್ಬೇಡ, ಆಟ ಆಡಬೇಡ, ಬರೀ ಪುಸ್ತಕ ಹಿಡ್ಕೊಂಡು ಕೂತ್ಕೋ ಅಂತೇಳಿ. ಆ ಒಂದು ಜೀವನದಲ್ಲಿ ಆ ಘಟನೆ ಇದೆಯಲ್ಲ, ಕಹಿ ಮತ್ತು ಸಿಹಿ ಎರಡೂ ಇದೆ. ಕಹಿ ಕಡಿಮೆ ಇದ್ದರಿಂದ, ಸಿಹಿ ಹೆಚ್ಚಾದ್ದರಿಂದ ಕಹಿಯನ್ನು ನಾವು ಮರೆತು ಬಿಡ್ತೇವೆ. ನಾನು ಪ್ರೈಮರಿ ಸ್ಕೂಲ್ ಹೋಗ್ಬೇಕಾದ್ರೆ ತಾಯಿಯವರು ಬೆತ್ತೆ ಇಟ್ಕೊಂಡು ಅರ್ಧ ದಾರಿಯಿಂದ ಹೊಡಿತಾ ಹೋಗ್ತಿದ್ರು. ಇಬ್ಬರು ನೆನಪಿದೆ, ಮನೇಲಿ ಇರಬಾರ್ದು, ದಪ್ಪ ಸಾಲದ ಒಟ್ಟಿನ ಶಾಲೆಗೆ ಹೋಗ್ಬೇಕೇಳಿ ಹೊಡೆದು ಹೊಡೆದು ಕಳಿಸ್ತಿದ್ರು. ಆದರೆ ಈಗಿನ ಕಾಲ ಮಕ್ಕಳಲ್ಲ, ಶಾಲೆ ಅಂದ್ರೆ ಭಾಳ ಇಷ್ಟ, ಯಾಕೆ ಶಾಲೆಗೆ ಹೊಡೆಯುವುದಿಲ್ಲ, ಭಾಳ ಖುಷಿಯಿಂದ ಹೋಗ್ತಾರೆ. ಆಗ ಮನೆಯಲ್ಲಿ ಲಿಗಾಡಿ ಮಾಡ್ತಾರೆ, ಮನೆಯಲ್ಲಿ ತೊಂದರೆ ಕೊಡ್ತಾರೆ ಅಂತೇಳಿ ಬೆತ್ತ ಹಿಡ್ಕೊಂಡು ಓಡಿಸ್ತಿದ್ರು ಶಾಲೆಗೆ. ಶಿಕ್ಷಕರು ಯಾರಾದರೂ ಹೊಡೆದಿದ್ದಿದ್ರೆ ಹೊಡೆದ್ರು ಮತ್ತೆ ಎರಡು ಹೊಡಿಬೇಕಾಗಿ ಕೇಳ್ತಿದ್ರು. ಅಷ್ಟು ಆ ರೀತಿಯಾಗಿ ಅದು ಜೀವನದಲ್ಲಿ ಬೇರೆ ಅಲ್ಲ. ಆವಾಗ ನಾವು ಕಲಿತದ್ದು ಏನಿದೆಯಲ್ಲ ಈಗ ನಮ್ಗೆ ಅನುಕೂಲ ಆಗ್ತದೆ. ನನ್ನ ಹಾಡಾಗಲಿ, ಮೇಕಪ್ ಮಾಡೋದಾಗಲಿ, ತಬಲಾ ಬಾರಿಸೋದಾಗಲಿ, ಸ್ವಿಮ್ಮಿಂಗ್ ಆಗಲಿ, ಸೈಕಲ್ ಹೊಡೆಯುವುದಾಗಲಿ, ಅಥವಾ ಯಾವುದೇ ಕ್ರೀಡಾ ಆಗಿರಲಿ, ಆಟ ಭಾಗವಹಿಸುವುದಾಗಲಿ, ಎಲ್ಲವೂ ಜೀವನದಲ್ಲಿ ಅದು ಮುಖ್ಯ. ಪ್ರತಿಯೊಬ್ಬರಿಗೂ ಒಂದೊಂದು ಪ್ರತಿಭೆ ಇದ್ದೇ ಇರ್ತದೆ. ಆ ಪ್ರತಿಭೆಯನ್ನು ಬೆಳೆಸುವಂಥದ್ದು, ಬರೀ ಬುದ್ಧಿ ಅಭ್ಯಾಸ ಮಾಡು, ಮನೇಲಿ ಕೂತ್ಕೋ, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಮಾಡಬೇಕು ಅಂತೇಳಿ ಬಹಳ ಒತ್ತಾಯ ಯಾವಾಗಲೂ ಮಾಡಬಾರ್ದು. ಈ ಬಂದಂಥ ಎಲ್ಲ ಸಾಧಾರಣ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಮಕ್ಕಳಾಗಿರಬೇಕೀಗ. ಆದರೆ ಆ ಮಕ್ಕಳನ್ನು ಒತ್ತಾಯಪೂರ್ವಕವಾಗಿ ಅಭ್ಯಾಸದಲ್ಲಿ ಒತ್ತಡ ಹೇಳಬಾರ್ದು. ಅಭ್ಯಾಸ ಎಲ್ಲದರೂ ಭಾಗವಹಿಸಲಿ, ಟಿ ವಿ ನೋಡಲಿ, ಆಟ ಆಡಲಿ, ಪ್ರತಿಯೊಂದರ ಭಾಗವಹಿಸಲಿಕ್ಕೆ ಅವನಿಗೆ ಅನುವು ಮಾಡಿಕೊಡ್ಬೇಕು, ಒಳ್ಳೆ ಫುಡ್ ಕೊಡಬೇಕು, ಅಭ್ಯಾಸಕ್ಕೆ ಅನುಕೂಲವಾಗ ರೂಮ್ ಮಾಡಿಕೊಡ್ಬೇಕು, ಮನೆಯಲ್ಲಿ ಒಳ್ಳೆಯ ಡ್ರೆಸ್ ಕೊಡಬೇಕು, ಒಳ್ಳೆಯ ರೀತಿಯಾಗಿ ಎನ್ಕರೇಜ್ಮೆಂಟ್, ಬೈಬಾರ್ದು, ದಬ್ಬಾಯಿಸಬಾರ್ದು. ನನ್ನ ಮನೆಯ ಪಕ್ಕದಲ್ಲಿ BSc BEd ಆದಂಥ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಂಥ ಒಬ್ಬ ಟೀಚರ್, ಗಂಡ RFO, ಆದರೆ ಮಗಳು 99 ಮಾರ್ಕ್ಸ್ ತಗೊಳ್ತಿದ್ರು. ಆದರೆ ತಾಯಿ 1 ಮಾರ್ಕ್ಸ್ ತಗೊಳ್ಳಿ ಯಾಕೆ ಅಂತೇಳಿ ಸಾಧಾರಣ ತಾಸು ಕೊಟ್ಟಲು ಬೈತಿಲ್ಲ ಮಗಳಿಗೆ. ಯಾಕೆ ತಗೊಳ್ಳಿಲ್ಲ, ಯಾಕೆ ಅಭ್ಯಾಸ ಮಾಡಲಿಲ್ಲ, ಏನಾಯ್ತು ನಿನಗೆ? ಆ ಹುಡುಗಿ ಪರೀಕ್ಷೆ ಹೋಗಬೇಕಾದ್ರೆ ಎಲ್ಲ ದೇವರಿಗೆ ಕ್ಯಾಲೆಂಡರ್ಗೆಲ್ಲ ಕೈ ಮುಗಿದೆ. ವಿಡಿ ಫರ್ನಾಂಡಿಸ್ ಸುದೀಪರಿಗೆ ಸುದೀಪ್. ಆದರೆ ಒಳ್ಳೆ ಜಾತ್ರೆ ಪ್ರತಿಯೊಂದರೂ ಭಾಗವಹಿಸ್ತಿದ್ದೆ, ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸ್ತಿದ್ದೆ, ಭಾಷಣ ಸ್ಪರ್ಧೆ ಭಾಗವಹಿಸ್ತಿದ್ದೆ, ಎಲ್ಲದಕ್ಕೂ ಪ್ರಯತ್ನ ಮಾಡ್ತಿದ್ದೆ, ಮುಂದೆ ಹೋಗ್ತಾ ಇದ್ದೆ. ಆದರೆ ಬುದ್ಧಿವಂತ ಹುಡುಗಲ್ಲ ನಾನು ಕರ್ತದೆ ಅಂತ. ಏಳು ಮನೆ ಕಳೆದಲ್ಲಿ ನಮ್ಮ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಬ್ರದರ್ಸ್ ಫಾಲರ್ ಆದರೆ ನಾನು ಸೆಕೆಂಡ್ ಕ್ಲಾಸ್ ವ್ಯಕ್ತಿಯ. ನಾನು ಶಾಲೆಗೆ ಹೋಗ್ಬೇಕು ಯಾಕೆ ಹೆದರ್ತಾ ಇದ್ದೇವೆ, ವಾಸುದೇವ್ ನಾಯಕ ಎಂಬ ಮಾತ್ರ ಇದ್ದರು ನಮ್ಮ ಕೇಳಿಯವರು. ಈ ದೊಡ್ಡ ಕುಟುಂಬದ ಹುಡುಗರಿಗೆ 60 ಬಂದಿದ್ರು ನಮ್ಮ ಮನೆಯಲ್ಲಿ. ದೊಡ್ಡ ಕುಟುಂಬದ ಹುಡುಗರಿಗೆ ದೊಡ್ಡದನ್ನ ಮಾಡಬೇಕು, ದೊಡ್ಡ ಹುಡುಗರಿಂದ ದೊಡ್ಡದನ್ನ ಮಾಡಬೇಕು ಹೇಳಿ ಅವರು ಪಕ್ಕದಲ್ಲಿ ಟೇಬಲ್ ಮೇಲೆ ಕರೆದು ಅಲ್ಲಿ ವ್ಯಂಜನ ಬರೀಬೇಕು, ದೊಡ್ಡ ದೊಡ್ಡ ಬರೀಬೇಕು. ಒಂದು ರೋಲ್ ಇತ್ತು, ಬೇರೆ ಇಳಿದು ಸೇರ್ಪಟ್ಟೆ ಅಲ್ಲ, ಒಂದು ರೋಲ್ ಕಟ್ಟಿಗೆ ಬರೋದು, ಅದನ್ನು ಕಟ್ಟ ನೋಡಿದ್ದೀವಿ. ಅದಕ್ಕೆ ಅಂದ್ರೆ ಬೇಕಾಗಿತ್ತು. ಆದ್ದರಿಂದ ಈ ಶಾಲೆಯಲ್ಲಿ ಕಲಿತದ್ದು ಇವತ್ತಿಗೂ ನೆನಪಿದೆ. ಆದರೆ ಸಿಹಿ ಅಂಶ ಹೆಚ್ಚು, ನಾಟಕದಲ್ಲಿ ಭಾಗವಹಿಸದ್ದು, ಪ್ರವಾಸಕ್ಕೆ ಹೋದದ್ದು, ಕ್ಯಾಂಪಿಗೆ ಹೋದದ್ದು, ಹಾಡು ಹಾಡೋದು,
ಜೊತೆ ಭಾಗವಹಿಸಿದ್ದು ಪ್ರತಿಯೊಂದು ಇವತ್ತಿಗೂ ನೆನಪಿದೆ. ಅದು ಎನ್ಕರೇಜ್ಮೆಂಟ್, ವಿದ್ಯಾರ್ಥಿ ದಡ್ಡನಾದರೂ ಕೂಡ ಒಂದು ಪ್ರತಿಭೆ ಎದ್ದೇ ಇರ್ತದೆ. ಇವತ್ತಿನ ಪೇಪರ್ನಲ್ಲಿ ನೋಡ್ರಿ, 4-5 ಮಂದಿ ಮಂತ್ರಿಗಳಾಗಿದ್ದಾರೆ ಬರೀ 8 ಕ್ಲಾಸ್. ಆಶ್ಚರ್ಯವಾಗುವುದು ಇವತ್ತು ಪೇಪರ್ನಲ್ಲಿ ರಾಷ್ಟ್ರಪತಿ ಆದವರು, ಪ್ರಧಾನಿ ಆದವರು, ಒಳ್ಳೆ ಕ್ರಿಕೆಟ್ ಪಿಟು ಆದವರು, ಒಳ್ಳೆ ಸಿನಿಮಾ ತಂಡನಾದವರು, ಒಳ್ಳೊಳ್ಳೆ ಇಂಡಸ್ಟ್ರಿ ರಿಲಯನ್ಸ್ ಕಂಪನಿ ಅಂತ ಆ ಕಂಪನಿ ಅಂತ ಅದ್ರ ಬಸಿ ಮಾಡಿಕೊಂಡು ದೊಡ್ಡ ಕಂಪನಿ ಅಂತ ಕಟ್ಟದವರು ಇದ್ದಾರೆ. ಬರೀ ನಾವು ಧ್ಯಾನ ಕೊಡೋದು ಬಂದವರು 100 ಮಾರ್ಕ್ಸ್ ತಗೊಂಡು ಸಾಧನೆ ಮಾಡಲಿಕ್ಕೆ ಆಗ್ತದೆ ಅಂತಲ್ಲ. ಕಲಿಯದೇ ಒಬ್ಬ ವಿದ್ಯಾರ್ಥಿ ಕೂಡ ಅತಿ ಕಡಿಮೆ ಪಡೆದುಕೊಂಡು ಕೋಟ್ಯಾನು ಕೋಟಿ ಗಳಿಸಿದವರು, ಇಂಟ್ರೆಸ್ಟ್ ಕಲಿಸಿದವರು ಇವತ್ತಿಗೂ ನಾವು ಪೇಪರ್ನಲ್ಲಿ ಎಲ್ಲ ಅವರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಡಿಡಿ ಕನ್ನಡದಲ್ಲಿ ಶುಭೋದಯ ಕಾರ್ಯಕ್ರಮದಲ್ಲಿ ಕರೀತಾರೆ ಹಿರಿಯರನ್ನ, ಅವ್ರ ಮಾತು ಕೇಳಿದ್ರೆ ನಮ್ಗೆ ಗೊತ್ತಾಗ್ತದೆ ಎಂಥ ದೊಡ್ಡ ವಿದ್ಯಾರ್ಥಿ ಅವರು, ಎಂತ ಇದರ ಹೈ ಪೋಸ್ಟ್ಗೆ ಹೋಗಿದ್ದಾರೆ. ಆದ ಕಾರಣ ನಿಮ್ಮ ಮಕ್ಕಳಿಗೆ ಬಹಳ ಒತ್ತಾಯ ಮಾಡಬೇಡ್ರಿ, ಎನ್ಕರೇಜ್ ಅಂತ ಹೋದ್ರೆ ಪಡೆಯಲು ಆ ನಫಾಸ್ ಅಲ್ಲ ಬಾ 50 ರೂಪಾಯಿ ತಗೋ, ಕಾಮ ತೋಟ್ಲಿಕ್ಕೆ ಮಸಾಲೆ ದೋಸೆ ತಿನ್ಕೊಂಡು ಮನೆಗೆ ಹೋಗಿ ಹೇಳು. ಅವ್ರಿಗೆ ಆಶ್ಚರ್ಯ ಇತ್ತು, ಏನು ಬೆಳಿಲಿಲ್ಲ ಏನು ಮಾತಾಡಲಿಲ್ಲ ಅಂತ ಹೇಳಿ. ಬರೀ ಅವ್ರೇನು ಮಾಡ್ದ, ಪಾಸ್ ಆದ್ರೆ ಎಷ್ಟು ಕೊಡ್ತಿದ್ದು ತರಿಗೆ, ಪಾಸ್ ಆದ್ರೆ 50 ರೂಪಾಯಿ, ಪಾಸ್ ಆದ್ರೆ ಎಷ್ಟು ಕೊಡ್ತಿದ್ದ. ಹಾ ಹಾಗಾಗಿ ತಾನು ಚಲೋ ಅಭ್ಯಾಸ ಮಾಡ್ಬೇಕು ಹೇಳಿ ಕಡೆಗೆ ಫಸ್ಟ್ ಕ್ಲಾಸ್ ಪಾಸ್ ಆದ 9 ನೆಕ್ಸ್ಟ್ ಇಯರ್. ಕೆಲವು ತಂದೆ ತಾರು ಇರ್ತಾರೆ ಬರೀ ಬೈಯುವುದು ಒಂದೇ ಕೆಲಸ ಅವ್ರದ್ದು. ಒಬ್ಬ ತಂದೆ ಬೈತಾನೆ ಹುಡುಗನಿಗೆ, ಏನು ನೀನು 2-3 ವರ್ಷದಲ್ಲಿ ಕಡಿಮೆ ವರ್ಷ ತಗೊಂಡಿದ್ದಿ, ನೋಡು ಪಕ್ಕದ ಹುಡುಗಿಯ ನೋಡು, ನೀವು ಫಸ್ಟ್ ಕ್ಲಾಸ್ ಬಂದಿದ್ದಾಳೆ ಅವಳನ್ನ ನೋಡಿ ಕಲಿ. ಅಪ್ಪ ನಾನು ಬೆಳಗ್ಗೆ ಸಂಜೆ ಅವಳನ್ನು ನೋಡಿ ಇಷ್ಟು ಮಾರ್ಕ್ಸ್ ತಗೊಂಡೆ. ಈ ರೀತಿಯಾಗಿ ಆದ್ರಾಗ ನೋಡಿ ಏನು ಮಾತಾಡುವ. ಇನ್ನೊಂದು ಕಡೆಗೆ ಚೌತಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾ ಇದ್ರು, ಚೌತಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾ ಇದ್ರು. ಆ ತಾಯಿ ಒಂದು ಪ್ರಗತಿ ಪತ್ರ ಸಿಕ್ತು, ತಂದೆ ಹತ್ರ ಕೊಟ್ಟು, ತಂದೆ ಪ್ರೋಗ್ರೆಸ್ ಕಾರ್ಡ್ ನೋಡಿ 3 ತಪ್ಪಾದ್ದು, 3 35. ತಂದೆ ಸಿಟ್ಟು ಬಂದು ಮಗನಿಗೆ ಕರೆದು ಸಿಕ್ಕಾಪಟ್ಟೆ ಜೋರು ಮಾಡ್ತಾನೆ. ಮಗ ಅಲ್ಲ ಅಲ್ಲ ಹೇಳಿದ್ರು ಕೇಳೋದಿಲ್ಲ, ತಂದೆ ರಂಪಾಟೆ ಹೆಚ್ಚಾಯ್ತು, ಮಗ ಅಳ್ತಾ ಹೋಗ್ತಾನೆ. ಆಗ ತಾಯಿ, ಯಾಕೆ ಕೂತಿರಿ ನೀವು, ಆ ಹೆಂಡತಿ ಹೇಳ್ದ ಗಂಡನಿಗೆ, ಯಾಕೆ ಕೂಗ್ತಾ ಇದ್ರಿ, ಅದು ನಿಮ್ಮ ಪ್ರೋಗ್ರೆಸ್ ಕಾರ್ಡು ಮಗಂದಲ್ಲ. ಯಾವ ರೀತಿ ನಾವು ಥರ್ಡ್ ಕ್ಲಾಸ್ ಪಾಸ್ ಆದ್ರೂ ಕೂಡ ಮಗನಿಗೆ ಫಸ್ಟ್ ಕ್ಲಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದು ಮಾಡಿ ಪ್ರಯೋಜನ ಇಲ್ಲದು ಮತ್ತೆ ಮಾಡಲಿಕ್ಕಿಲ್ಲ. ಅವನು ಏನಿದ್ದು ಸೌಲಭ್ಯ ಇದೆ, ಅವನು ಏನು ಪ್ರತಿಭೆ ಇದೆ, ಅದಕ್ಕೆ ಮುಂದೆ ದೂರ್ತಾ ಹೋಗ್ಬೇಕು. ಅವನು ಮುಂದೆ ಬರ್ತಾನೆ, ಸೈನ್ ಆಗ್ತಾನೆ. ಬರೀ ಅಭ್ಯಾಸ ಡಿಗ್ರಿ ಪಡ್ಕೊಂಡು ಸೈನ್ ಆಗ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಎನ್ಕರೇಜ್ಮೆಂಟ್, ಅವನಿಗೆ ಒಳ್ಳೆ ಫುಡ್ ಕೊಡ್ರಿ, ಅನುಕೂಲ ಮಾಡಿಕೊಡ್ರಿ, ಎನ್ಕರೇಜ್ಮೆಂಟ್ ಮಾಡ್ರಿ. ಯಾವ ರೀತಿ ಹೋಗ್ತಾನೆ, ಯಾವ ದಾರಿ ಹುಡ್ಕೊಂಡು ಹೋಗ್ತಾನೆ, ಆ ಕಡೆ ಒಂದು ಮುಂದೆ ಬರ್ತಾನೆ. ಒಲಿಂಪಿಕ್ ದಲ್ಲಿ ಪ್ರೈಸ್ ತಗೊಂಡವರೆಲ್ಲ ಕಲ್ತವರಲ್ಲ, ಕ್ರಿಕೆಟ್ ಪಟುಗಳೆಲ್ಲ ಕಲ್ತವರಲ್ಲ. ಇಂದಿರಾ ಗಾಂಧಿ ಸೆಕೆಂಡ್ ಇಯರ್ನಲ್ಲಿ ನಮ್ಮ ಚಹಾ ಮಾಡುವ ಮೋದಿ ಕೂಡ ಬಹಳ ಅತ್ಯಂತ ಕಲೀಲಿಲ್ಲ. ಆದ ಕಾರಣ ಯಾವ್ಯಾವುದು ಒಂದು ಸಣ್ಣ ಡಿಗ್ರಿ ಪಡೆದ್ರೂ ಕೂಡ ಉನ್ನತವಾದ ಉದ್ಯೋಗ ಹೋಗುವಂತ ಅವಕಾಶ ಇದೆ. ಅದಕ್ಕಾಗಿ ಪ್ರಯತ್ನ ನಾವು ಮಕ್ಕಳಿಗೆ ಮಾಡಬೇಕು, ಎನ್ಕರೇಜ್ಮೆಂಟ್ ಮಾಡಬೇಕು, ಬೈಯುವುದು ಇದು ಮಾಡುವುದು. ಒಬ್ಬ ತಂದೆ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್, ಮಗ ದಡ್ಡ, ಮಗಳು ಬಹಳ ಹುಷಾರಿದ್ದಾರೆ, ಬೈತಾನೆ ಸಿಕ್ಕಾಪಟ್ಟಿ ಮಗನಿಗೆ ಬೈತಾನೆ, ಮಗ ಮನೆಯಿಂದ ಹೊರಗೆ ಹೋಗ್ತಾನೆ. ತಂದೆ ಒಂದು 2-3 ದಿವಸ ನಂತರ ಮನೆಯಲ್ಲಿ ತಂದೆ ಬಂದು ಕೂತಾಗ ಪೊಲೀಸರು ಶರ್ಟ್ ಹಿಡ್ಕೊಂಡು ಬರ್ತಾರೆ, ಮಗ ರೈಲ್ವೆಯಲ್ಲಿ ತಲೆ ಕೊಟ್ಕೊಂಡು ಸತ್ತೋಗಿರ್ತಾನೆ. ಆ ರೀತಿ ಮಾಡಿದ್ರೆ ಪ್ರಯೋಜನ ಇಲ್ಲ, ಒತ್ತಾಯಪೂರ್ವಕವಾಗಿ ಮಕ್ಕಳನ್ನು ಹಿಂಸೆಗೆ ಹಾಕೋದು ಪ್ರಯೋಜನ ಇಲ್ಲ. ಪ್ರೀತಿಯಿಂದ ನಿಮ್ಗೆ ಏನು ಹೇಳಲಿಕ್ಕಾಗ್ತದೆ ಸಹಜವಾಗಿ ಹೇಳಿ, ಮುಂದೆ ಬರುವಂತೆ ಮಾಡಬೇಕವರು. ಮತ್ತು ಮಕ್ಕಳಿಗೆ ಒಂದು ಹೇಳ್ಕೊಡ್ಬೇಕು, ನೀವು ದೇವರಲ್ಲಿ ನಂಬಿಕೆ ಇಡಬೇಕು, ಗುರಿ ಹಿರಿಯರನ್ನು ಗೌರವಿಸಬೇಕು, ಸತ್ಯವನ್ನೇ ಮಾತಾಡಬೇಕು. ಈ ಮೂವರನ್ನ ನೀವು ಕಲಿಸಲೇಬೇಕು. ಗುರಿ ದೇವರನ್ನ ಜಗತ್ತಲ್ಲಿ 700 ಜನ ಇದ್ದರೆ ಒಂದು 500 ಜನ ದೇವರಿದ್ದಾರೆ ಅಂತಾರೆ. ಯಾರೂ ದೇವರನ್ನು ನೋಡಲಿಲ್ಲ, ಪುರಂದರದಾಸ ಆಗಲಿ, ಕನಕದಾಸ ಆಗಲಿ, ಅಥವಾ ಶಂಕರಾಚಾರ್ಯ ಆಗಲಿ, ಅಥವಾ ವಿವೇಕಾನಂದ ಆಗಲಿ, ಪರಮಹಂಸ ಆಗಲಿ, ಯಾರು ದೇವರನ್ನ ಸಾಕ್ಷಾತ್ ನೋಡಲೇ ಇಲ್ಲ. ಅವರವರ ಅನುಭವದಿಂದ ದೇವರು ಇದ್ದಾನ ಅಂತ ನಾವು ನಂಬ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಕೃಷ್ಣಾಷ್ಟಮಿ ಆಗ್ತದೆ, ನಾನು ಪತ್ರೆ ಹಾಕ್ಲಿಕ್ಕೆ ಹೋಗೋದಿಲ್ಲ, ಜಡ್ಬೇಡ ಎಲ್ಲರೂ ಆಗ್ತಾ ನಾನು ಹಾಕ್ಲಿಕ್ಕೆ ಹೋಗೋದಿಲ್ಲ. ಚೌತಿ ಹಬ್ಬದಲ್ಲಿ ಕಾಯಿ ಹೊಡಿಲಿಕ್ಕೆ ಹೋಗ್ತಾರೆ, ನಾನು ಕಾಯಿ ಹೊಡಿಲಿಕ್ಕೆ ಹೋಗೋದೇ ಇಲ್ಲ. ದೇವರ ಮನಸ್ಸಲ್ಲಿ ಮಾತ್ರ ದೇವರನ್ನ ನೆನೆಸ್ಕೊಳ್ತಾ ಇರ್ತೇನೆ. ಗಂಬಾಚಾರ ಇಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ಹೆಚ್ಚು ಆಡಂಬರ ಇಲ್ಲ, ಮನಸ್ಸಲ್ಲಿ ಬೆಳಿಗ್ಗೆ ಸಂಜೆ ದೇವರನ್ನು ನೆನೆಸ್ಕೊಳ್ತಾ ಇರ್ತಾನೆ. ನಾನು ಬಿ ಎ ಆದೆ,
ನೌಕರಿ ಸಿಗಲಿಲ್ಲ, ಒಂದು ವರ್ಷ ಖಾಲಿ ಕೂತ್ಕೊಂಡೆ, ಒಂದು ಸಲ ಬೆಳಗಾವ್ ಒಂದು ಮದುವೆಗೆ ಹೋಗ್ಬೇಕಾದ್ರೆ ತಾಯಿಯವರನ್ನ ಕರ್ಕೊಂಡು ನಾನು ಏನು ಮಾಡಿದೆ, ಸೌದತ್ತಿ ಟೆಂಪಲ್ಗೆ ಹೋದೆ. ನಾನು ಸೌದತ್ತಿ ಟೆಂಪಲ್ ದೇವರನ್ನ ನಿಜವಾಗಿ ನನ್ನ ಕಲ್ಪನೆ ಇಲ್ಲ, ನಾವು ದೇವಿ ನಾನು ದೇವಿ ಆರಾಧಕ. ಆದರೆ ದೇವರ ಮೇಲೆ ನನಗೆ ಭಕ್ತಿ, ಮನಸ್ಸಲ್ಲಿ ಭಕ್ತಿ ಅಷ್ಟೇ. ಅಲ್ಲಿ ತಾಯಿಯವರಿಗೆ ಏನಾಯಿತು, ದರ್ಶನ ಆಯ್ತು. ದರ್ಶನ ಅಂದ್ರೆ ಮೈಂಡಲ್ಲಿ ಬಂತು ದೇವಿ, ನನ್ನ ಸ್ನಾನ ಮಾಡಲಿಲ್ಲ ಅಲ್ಲ ನನ್ನ ಭಾವನೆ. ಆ ಜೋಗುಳದಲ್ಲಿ ನೀರನ್ನು ತಲೆಗೆ ಹಾಕೊಂಡು ಒಳಗೋದೆ, ನಾನು ಸ್ನಾನ ಮಾಡಲಿಲ್ಲ, ಏನು ಮಾಡಿ ತಡ್ಡಿಲ್ಲ, ದೇವರು ಏನು ಮಾಡ್ತಾರೆ ನೋಡು. ಮೈ ಮೇಲೆ ಬಂದ್ಬಿಟ್ಟು ತಾಯಿಯವರು ಹೇಳಿದ್ರು, ನಿನಗೆ ಮೂರು ದಿವಸದಲ್ಲಿ ವಾರ್ಡ್ರೋಬ್ ಬರ್ತಾರೆ, ಮತ್ತು ಹೋಗು, ನನಗೊಂದು ಉಡಿ ತುಂಬು ನೀನು ಹೋಗು ಅಂತ ಹೇಳಿದ್ರು. ಮತ್ತು ಇಲ್ಲಿ ಜನ ಮುತ್ತಿಗೆ ಆಗ್ತಾರೆ, ನಾನು ಇಲ್ಲಿ ಮತ್ತೆ ಹೇಳೋದಿಲ್ಲ, ನೀನು ಮನೆಗೆ ಬರ್ತೇನೆ ಅಂತೇಳಿ. ಹದಿನೈದು ದಿವಸ ನಂತರ ಹುಣ್ಣಿಮೆ ಇತ್ತು, ಹುಣ್ಣಿಮೆಗೆ ದೇವಿ ಮನೆಗೆ ಬಂದು, ಮತ್ತು ನಾನು ಹುಣ್ಣಿಮೆಗೆ ಬರ್ತೇನೆ ಮತ್ತು ಸಿಹಿ ನೈವೇದ್ಯ ಮಾಡಬೇಕು. ಆದ ಕಾರಣ ಪ್ರತಿ ಹುಣ್ಣಿಮೆ ನಾನು ಸಿಹಿ ನೈವೇದ್ಯ ಮಾಡ್ತಾನೆ. ಸೆಂಟ್ರಲ್ಸ್ಗಳು ಸೇರುವಾಗಲೂ ಕೂಡ ನಾನು ಏನು ಮಾಡಿದೆ ಅಂದರೆ ಹುಣ್ಣಿಮೆ ದಿವಸನೇ ಕಾಲಿಟ್ಟೆಯಲ್ಲಿ. ಕೊನೆಯಲ್ಲಿ ಮನೆಗೆ ಬಂದ ಮೇಲೆ ಮೂರು ಟೆಲಿಗ್ರಾಮ್ ಬಂತು ನನಗೆ, ಒಂದು ಗದಗ ಕಾನ್ವೆಂಟು, ಒಂದು ಅರಸೀಕೆರೆ ಕಾನ್ವೆಂಟು, ಒಂದು ಮಂಗಳೂರು ಕಿನಕಂಬಳೆಯಿಂದ. ನಾನು ಇಂಟರ್ವ್ಯೂ ಹೋಗಲಿಲ್ಲ. ಆಗಸ್ಟ್ 10 ತಾರೀಕು ಇಂಟರ್ವ್ಯೂ ಇತ್ತು, 7 ತಾರೀಕು ಇಂಟರ್ವ್ಯೂ ಇತ್ತು, 10 ತಾರೀಕು ಅಣ್ಣನ ಮದುವೆ ಇತ್ತು. ಮನೆಯಲ್ಲಿ ಹಣ ಕೇಳಿದ್ರೆ ಬೈಬೋದು ಅಂತೇಳಿ ಕೇಳಿ ಹೋಗಲಿಲ್ಲ, ಇಂಟರ್ವ್ಯೂ ಹೋಗಲಿಲ್ಲ. 15 ಮಂದಿ ಇಂಟರ್ವ್ಯೂ ಹೋಗಿದ್ದಾರೆ ಹೊನ್ನಾವರದಿಂದ ಕ್ಲಾಸ್ಮೇಟ್ಸ್ ಎಲ್ಲ. ಆದರೆ ಆರ್ಡರ್ ಬಂದದ್ದು ನನಗೆ ಜುಲೈ ತಿಂಗಳಲ್ಲಿ, ನನಗೆ ಆರ್ಡರ್ ಅಪಾಯಿಂಟ್ಮೆಂಟ್, ಡೈರೆಕ್ಟ್ ಅಪಾಯಿಂಟ್ಮೆಂಟ್. ಹೋಗಿ ಗದಗ ಕಾನ್ವೆಂಟಿಗೆ ಸೇರಿದೆ, 1 ವರ್ಷ ಕೆಲಸ ಮಾಡಿದೆ. ಆದರೆ ಗೌರ್ಮೆಂಟ್ ರೂಲ್ಸ್ ಒಂದು ಬಿಎಡ್ ಆಗಬೇಕು, ಇಲ್ಲಿಯಾದರೆ ಕಂಟಿನ್ಯೂ ಮಾಡೋದಿಲ್ಲ ಅಂತೇಳಿ ನಾನು ಹೊನ್ನಾವರಕ್ಕೆ ಬಂದು ಅದೇ ದುಡ್ಡಿನಿಂದ ಬಿಎಡ್ ಮಾಡಿದೆ. ಬಿಎಡ್ನಲ್ಲಿ ಕೈರನ್ ನನ್ನ ಕ್ಲಾಸ್ಮೇಟ್, ನಾನಿಬ್ಬರು ನಾವು ಹೊನ್ನಾವರದಿಂದ ಹೋಗ್ಬಿಟ್ಟು ಬಸ್ಸಿಗೆ. ಆದ್ದರಿಂದ ಬಿಎಡ್ನಲ್ಲಿ ಕೂಡ ನನಗೆ ಒಳ್ಳೆಯ ಸಕ್ಸಸ್ ಆಯಿತು, ಬೆಸ್ಟ್ ಟೀಚರ್ ಅಂತ ಸರ್ಟಿಫಿಕೇಟ್ ಸಿಕ್ತು. ಹಾಗೆ ಮನೆಗೆ ಬಂದೆ, ಒಂದು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಒಂದು ಪೋಸ್ಟ್ ಇತ್ತು, ಒಂದು ಅಪ್ಲಿಕೇಶನ್ ಆಗಲಿ ಕಡೆಗೆ ಊಟ ಮಾಡಿ ಬಲಗಿದೆ. ನಾನು ಕಲಿತಿದ್ದು ನೆಮ್ಮದಿ ಸ್ಕೂಲ್, ಸೆಂಟ್ರಲ್ ಸ್ಕೂಲ್ನಲ್ಲಿ ಏನು ತೊಗೊಳ್ತಾರೆ ಅಂದು ಮಲಗಿದೆ. ಆರಂಭ ಆಗಿ ಬಂದ್ರೆ ಕೈರನ್ ಸೈಕಲ್ ತಗೊಂಡು ನಿನಗೆ ದಾನಿ ಮಾಸ ಬರ್ಲಿಕ್ಕೆ ಕೇಳಿದ್ದಾರೆ ಇಂಟರ್ವ್ಯೂ ಅಂತೇಳಿ ಬಡ 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 ಇರಂತೆ ತಗೊಂಡೆ. 80 ಮಂದಿ ಇದ್ದಾರೆ ಇಂಟರ್ವ್ಯೂಗೆ, 80 ಮಂದಿ ಬಂದಿದ್ದಾರೆ, ರ್ಯಾಂಕ್ ಹೋಲ್ಡರ್ ಇದ್ದಾರೆ, ಅಲ್ಲಿ ಬಿ ಎಡ್ ನನ್ನ ಕ್ಲಾಸ್ಮೇಟ್ ನಾಲ್ಕನೇ ರ್ಯಾಂಕ್ ಬಂದವರು ಇದ್ದಾರೆ, ಎಲ್ಲವರು ಇದ್ದಾರೆ. ಕಡೆಗೆ ನಮಗೆ ಇಂಟರ್ವ್ಯೂ ಹೋದ ಕೇಳೋದು ಪ್ರಶ್ನೆ ಏನು, ಗದಗದಲ್ಲಿ ಯಾವ ವಿಷಯ ಕಲಿಸ್ತಿದ್ದೆ, ಗದಗಕ್ಕೆ ಯಾಕೆ ಬಿಟ್ಟೆ, ಇದೇ 2-3 ಪ್ರಶ್ನೆ ಕೇಳುವುದು. ಯಾಕೆ ಆಶ್ಚರ್ಯ ಆಯ್ತು ನನಗೆ, ಆ ಗದಗಿನ ಕೆಲವು ಸಿಸ್ಟರ್ಸ್ ಎಲ್ಲ ಬಿ ಎಡ್ ಕಾಲೇಜಿನಲ್ಲಿ ಕುಂಟಾಗಿ ಬಂದಿದ್ರು, ಅವ್ರ ಅಬ್ಬರ ಮಾಸ್ತರಿಗೆ ಎಲ್ಲ ವಿಷಯ ಹೇಳಬೇಕು ನನ್ನ ಬಗ್ಗೆ. ಹಾಗಾಗಿ ಡೈರೆಕ್ಟರ್ ನನ್ನ ಕೇಳಿದಷ್ಟು ಪ್ರಶ್ನೆ, ಅಪಾಯಿಂಟ್ಮೆಂಟ್ ಆಯಿತು, ಹುಣ್ಣಿಮೆ ದಿವಸ ಸೇರಿದೆ. ನಾನು ಸಂತೋಷ ಸೇರಿದಾಗ ನನ್ನಲ್ಲಿ ಏನು ಪ್ರತಿಭೆ ಇದೆ ಎಲ್ಲ ಅವಕಾಶ ಬಳಸಿಕೊಂಡು ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಪಾಠ ಮಾಡಿದ್ದೇನೆ, ನಿಮಗೆಲ್ಲ ತೃಪ್ತಿ ಆಗಿರಬೇಕು ನನ್ನ ಭಾವನೆ. ಪಾಠದಲ್ಲಿ ಒಂದು ನೈಜತೆ, ಯಾವುದೇ ವಿಷಯ ಕೊಟ್ಟರು ಕೂಡ ಒಂದು ಹಾಸ್ಯಭರಿತವಾಗಿ ಅಥವಾ ಬೇಸರ ಇಲ್ಲದಂತೆ ಬಡಿಯುದು ಬಡಿಯುದು ಮಾಡದೇ ಅವರಿಗೆ ತಿಳುವಳಿಕೆ ಬರುವ ಹಾಗೆ ಒಂದೊಂದು ಸೆಂಟೆನ್ಸ್ ಸಹಿತ ವಿವರ ವಿರಿಸ್ತಿದ್ದೆ. ಆ ಸ್ಟಾಪ್ನಲ್ಲಿ ಕೂತ್ರೆ ಸಮಸ್ಯೆ ಬಗ್ಗೆ ಯಾರು ಕೇಳಲಿಕ್ಕೆ ಬರೋದಿಲ್ಲ, ಎಲ್ಲ ಟೀಚರ್ ಮುಂದೆ ಮಕ್ಕಳು ಪಟ್ಟಿ ಇಟ್ಕೊಂಡು ಕೂತಿರ್ತಾರೆ, ನನ್ನ ಯಾರು ಬರೋದಿಲ್ಲ ಅಂತ. ನನಗೆ ಈಗ ನೀವೆಲ್ಲ ಹೇಳಿದ ಮೇಲೆ ಹೊರಗೆ ಬಂದು ಮಾಸ್ಟರ್ಸ್ ಎಲ್ಲ ಸಿಕ್ಕಿದಾಗ ಆ ಪಾಠದ ವಿಚಾರ ಹೇಳಿದಾಗ ನನಗೆ ಬಹಳ ಖುಷಿ ಆಗ್ತದೆ. ಈ ಫಲ ಸಿಕ್ಕಿದೆ ನನಗೆ, ಅದೇ ತೃಪ್ತಿ. ಹಾಗಾಗ ನನ್ನ ಜೀವನದಲ್ಲಿ ಬಹಳ ಸಂತೋಷವಾಗಿದ್ದೀನಿ, ಕಟ್ಟಿಯವರು ಬಿಟ್ಟದ್ದೇ ಇಲ್ಲ ನನ್ನ ಜೀವನದಲ್ಲಿ. ದೇವರ ಬೆಂಬಲ ಇದೆ, ನಿಮ್ಮೆಲ್ಲರ ಅನುಗ್ರಹ ಇದೆ, ನಾನು ಒಳ್ಳೆಯ ರೀತಿಯಾಗಿ ಕೆಲಸ ಮಾಡಿದ್ದೇನೆ ಅಂತ ತೃಪ್ತಿ ಇದೆ. ಹಾಗಾಗಿ ಸುಖವಾಗಿದ್ದೇನೆ. ನಿಮಗೆ ಒಳ್ಳೆಯ ದೇವರು ಒಳ್ಳೆಯದು ಮಾಡಲಿ, ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯ ಭವಿಷ್ಯ ರೂಪಿಸಲಿ, ದೇವರ ಆರೋಗ್ಯ ಆರೋಗ್ಯವನ್ನು ಕೊಡಿ ಅಂತೇಳಿ ನನ್ನ 4 ಮಾತನ್ನು ಮರುಕಳಿಸುವಂತೆ ಮಾಡಿ. ಜೀವನಾದರ್ಶಗಳು ಹೇಗಿರಬೇಕೆಂದು ನಮ್ಮನ್ನು ಆರೈಸಿದ ಶ್ರೀ ಕೆ ಶೇಖ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮುಂದೆ ಶ್ರೀ ಫರ್ನಾಂಡಿಸ್ ಸರ್ ಅವರನ್ನು ಇವರ ಆಶೀರ್ವಚನ ನೀಡಬೇಕಾಗಿ ಹೃದಯಪೂರ್ವಕವಾಗಿ ಕೇಳಿ. ಸಹೋದರ ಸಹೋದರಿ, ಬಹಳ ಸಂತೋಷವಾಗಿದೆ ನಮ್ಗೆಲ್ಲರಿಗೆ. ನಾನು ನಿಮಗೆ ಯಾವುದೇ ಅಡ್ವೈಸ್ ಮಾಡ್ತಾ ಇಲ್ಲ ಮತ್ತು ಪಾಠ ಕಲಿಸೋದು ಇಲ್ಲ, ಆದರೆ ಈ ಒಂದು ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋದು ನಿಮ್ಮನ್ನು. 1 ವರ್ಷದ ಹಿಂದಿನಿಂದ ಪ್ರಯತ್ನ ಇವತ್ತು ಸಫಲವಾಗಿದೆ ನಿಮ್ಮದು ಅಂತ ತಿಳ್ಕೊಂಡಿದ್ದೀನಿ.
ಒಂದು ವರ್ಷದ ಹಿಂದೆ ನನಗೆ ಹೇಳಿದ ಮಾತು, ಕೆಲವರು ನನ್ನ ವಿದ್ಯಾರ್ಥಿಗಳು ನಮ್ಮ ಒಂದು ಕಾರ್ಯಕ್ರಮ ಇದೆ ಸರ್, ನೀವು ಇರಬೇಕಂತ, ಅವ್ರು ನೋಡೋಣ ಅಂತ ಹೇಳಿದ್ರು. ಇವತ್ತು ಅದು ನಿಮ್ಮ ಸಾಧನೆ ಫಲಿಸಿದೆ, ಒಳ್ಳೆ ರೀತಿಯಿಂದ ಇದನ್ನು ಆರ್ಗನೈಸ್ ಮಾಡಿದ್ರಿ. ನಾನು ಆಶೀರ್ವಾದ ಕೂಡ ಮಾಡುವಂಥ ಇಲ್ಲ, ನನ್ನ ಆಶೀರ್ವಾದ ಅಲ್ಲ, ಭಗವಂತನ ಆಶೀರ್ವಾದ ನಿಮಗೆ ಬೇಕಾಗಿದೆ. ಭಗವಂತನ ಆಶೀರ್ವಾದ ಸದಾ ನಿಮ್ಮ ಜೊತೆಗೆ ಇರಲಿ ಅಂತ ಹೇಳ್ತಾ, ಈ ಒಂದು ಕ್ರಿಸ್ಮಸ್, ಒಂದು ಈ ಆಫ್ ಕ್ರಿಸ್ಮಸ್ ಟೈಮ್ ಇದು, ನಿಮಗೆ ಭಗವಂತನು ಎಲ್ಲ ರೀತಿಯಲ್ಲಿ ಆಶೀರ್ವದಿಸಲಿ ಅಂತ ಹೇಳ್ತಾ, ಭಗವಂತನು ನಿಮ್ಮ ಜೊತೆಗಿದ್ದು ಕಷ್ಟ ಸುಖ ದುಃಖಗಳಲ್ಲಿ ಅವನ ಆಶೀರ್ವಾದ ಸದಾ ಇರಲಿ ಅಂತ ಬೇಡ್ತಾ, ಈ ಒಂದು ಸಂದರ್ಭದಲ್ಲಿ ವಿಶ್ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಬರುವಂಥ ಒಂದು ಹೊಸ ವರ್ಷ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ, ನಿಮಗೆ ಭಗವಂತನು ಆಯುರಾರೋಗ್ಯ, ನಾನು ಹಣ ಕೊಡಬೇಕಂತ ಬಿಡ್ತಾ ಇಲ್ಲ, ನಿಮಗೆ ಆಯುರಾರೋಗ್ಯ ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್, ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮುಂದೆ ಶ್ರೀಯುತ ಎನ್ ಕೆ ನಾಯಕ್ ಸರ್ ಅವರನ್ನು ಆಶೀರ್ವಚನ ನೀಡಬೇಕಾಗಿ. ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕರಿಸ್ತಾ ನಿಮ್ಮ ಒಂದು ಮಾತನ್ನು ಸಾಧಿಸಬೇಕು. ಇವತ್ತಿನ ದಿನ ನಿಜಕ್ಕೂ ನಮಗೆಲ್ಲ ಸಂತೋಷ ತಂದಿದೆ. ಒಂದೇ ವಾಕ್ಯದಲ್ಲಿ ಹೇಳ್ಬಿಡ್ತಾನೆ, ಮಾನವೀಯ ಸಂಬಂಧಗಳಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಅದನ್ನು ನೆನಪಿಸ್ತೇನೆ ಅಷ್ಟೇ. ತಂದೆ ತಾಯಿ ಗುರುಗಳು ಶಿಷ್ಯರು ಮಕ್ಕಳು ಮೊಮ್ಮಕ್ಕಳು ಸ್ನೇಹಿತರು ಬಂಧುಗಳು, ಹೀಗೆ ಈ ಸಂಬಂಧಗಳು ನಿಮಗೆಲ್ಲ ಗೊತ್ತಿದೆ. ಈ ಸಂಬಂಧಗಳ ನಡುವೆ ಸಾಮರಸ್ಯವನ್ನು ಒಂದು ಬಿಟ್ಟು ಇಂಥ ಒಂದು ಸೌಹಾರ್ದಯುತವಾದ ಬದುಕನ್ನು ನಡೆಸೋದಕ್ಕೆ ನಮಗೆ ಯಾವ 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 ಸಂದರ್ಭಗಳು ಪೂರಕ ಆಗ್ತವೆಯೋ ಆ ಸಂದರ್ಭಗಳೆಲ್ಲವೂ ಅವಿಸ್ಮರಣೀಯ ಕ್ಷಣಗಳು. ಇವತ್ತು ನನ್ನ ಬದುಕಿನಲ್ಲಿ ಇಂಥ ಒಂದು ಅವಿಸ್ಮರಣೀಯ ಸಮಯವನ್ನು ನೀವು ಒದಗಿಸಿಕೊಟ್ಟಿದ್ದೀರಿ. ಸಂತೋಷ ಆಗಿದೆ, ತುಂಬ ಆನಂದ ಆಗಿದೆ. ಭಗವಂತ ತಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನಿಮ್ಮ ಭವಿಷ್ಯದ ದಿನಗಳು ಸುಂದರ ದಿನಗಳಾಗಲಿ. ನಿಮ್ಮ ಕುಟುಂಬ ನಿಮ್ಮ ಮಕ್ಕಳು ಎಲ್ಲರಲ್ಲಿಯೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮನ್ನು ಸಂತಸಪಡಿಸಿದ್ದಕ್ಕೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ವಂದಿಸ್ತಾ ನನ್ನ ಮಾತು ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ 94-95 ಸಾಲಿನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ಬಹಳ ಸಮಯ ಆಗಿದೆ, ಊಟದ ಸಮಯ ಹತ್ತಿರ ಆಗ್ತಾ ಇದೆ, ಭಾಷಣಗಳನ್ನು ಕೇಳುವಂತ ಒಂದು ವ್ಯವಧಾನ ಇಲ್ಲ. ಆದರೆ ಇವತ್ತು ಈ ಒಂದು ನೀವು ಆಯೋಜಿಸಿದಂತಹ ವ್ಯವಸ್ಥೆ ಅದನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಅದರಲ್ಲಿ ಎಷ್ಟು ಒಂದು ಸೂಕ್ತವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ, ಆ ದೀಪಕ್ಕೆ ದೀಪವನ್ನು ಹಚ್ಚಿ ಅದನ್ನು ನೀರಿನಲ್ಲಿ ಬಿಡುವುದು, ಇದು ಬಹಳ ಒಂದು ಹೊಸ ಒಂದು ಕಲ್ಪನೆ. ಮತ್ತು ಇದಕ್ಕೆ ಈ ಸಂದರ್ಭಕ್ಕೆ ಯಥೋಚಿತವಾದಂತಹ ಒಂದು ಕಾರ್ಯಕ್ರಮ ಅಂತ ಅನ್ನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಜ್ಞಾನ ಜ್ಯೋತಿಯನ್ನು ತುಂಬಿದಂತಹ ಈ ಮಕ್ಕಳು ಇದರಲ್ಲಿ ನೀರಿನಲ್ಲಿ ಅದನ್ನು ಬಿಟ್ಟಾಗ ಅದು ಹರಿಯುತ್ತಿರುವ ನೀರಾಗಿರ್ಬೋದು ಅಥವಾ ಒಳಗಿನ ಸೆಲೆಯಿಂದ ಬರುವಂತಹ ನೀರಾಗಿರ್ಬೋದು, ಅದನ್ನು ಬಿಟ್ಟಾಗ ಅದು ಗಾಳಿ ಬೆಳಕು ಅಥವಾ ಯಾವುದೇ ತೊಂದರೆಗಳು ನಾನಾ ಜೀವನದಲ್ಲಿ ಬರುವಂತಹ ತೊಂದರೆಗಳಿಂದ ರಕ್ಷಣೆಯನ್ನು ಪಡೆದು ಬೆಳಗಲಿ, ಎಲ್ಲಿ ಹೋದರೂ ಅದು ಬೆಳಗಲಿ ಎನ್ನುವಂತಹದ್ದು ಒಂದು ಕಲ್ಪನೆ, ಬಹಳ ಉತ್ತಮವಾದಂತಹ ಕಲ್ಪನೆ. ಮತ್ತು ನೀವು ವ್ಯವಸ್ಥೆ ಮಾಡಿದ್ದನ್ನು ನೋಡಿ ಬಹಳ ನನಗೆ ಖುಷಿಯಾಗಿದೆ. ಮತ್ತು ನಿಮಗೆ ನಾವು ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಿಮ್ಮ ಮನಸ್ಸು ಹೇಗೆ ಅಂತ ಹೇಳುವಂತಹದ್ದು ಈ ಒಂದು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುವುದರಿಂದ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲ ಸೇಂಟ್ ಥಾಮಸ್ನಲ್ಲಿ ನೀವು ಕಲ್ತಂತಹ ಎಲ್ಲ ಒಂದು ಒಳ್ಳೆಯ ಗುಣಗಳನ್ನು ನೀವು ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಅದನ್ನು ಧಾರೆ ಎರೆಯಿರಿ. ಮತ್ತು ನಿಮಗೆ ನಿಮ್ಮ ಮನೆಯ ಮಕ್ಕಳಿಗೆ ಮನೆಯವರಿಗೆ ಎಲ್ಲರಿಗೂ ಉತ್ತರೋತ್ತರ ಶ್ರೇಯಸ್ಸಾಗಲಿ, ಒಳ್ಳೆಯದಾಗಲಿ, ಭಗವಂತನಿಗೆಲ್ಲ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಂತ ಹೇಳಿ ನಾನು ಎರಡು ಮಾತನ್ನು ಹೇಳಿ.